ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ವಿಭೂತಿ ರೂಪಗಳ ಬಗ್ಗೆ ವಿವರಣೆಯನ್ನು ಕೊಟ್ಟುಕೊಂಡು ಹೋಗ್ತಾ ಇದ್ದಾನೆ. ಅರ್ಜುನ ಕೃಷ್ಣನ ಬಳಿ ಅದೇ ಪ್ರಾರ್ಥನೆಯನ್ನು ಮಾಡಿದ. ಕೃಷ್ಣ, ನಿನ್ನ ವಿಭೂತಿ ರೂಪಗಳ ಬಗ್ಗೆ ನನಗೆ ತಿಳಿಸಿಕೊಡಬೇಕು ಅಂತ. ವಿಭೂತಿ ರೂಪಗಳು ಅಂತ ಹೇಳಿದರೆ ಹಿಂದೆಯೇ ನಾವು ಕೇಳಿದಾಗೆ ಕೃಷ್ಣ ಪ್ರತಿಯೊಂದು ವಸ್ತುವಿನೊಳಗೂ ಕೂಡ ಅದಕ್ಕೊಂದು ವೈಶಿಷ್ಟ್ಯವನ್ನು ಸ್ಪೆಷಾಲಿಟಿಯನ್ನು ಕರುಣಿಸ್ಲಿಕ್ಕೋಸ್ಕರ ಒಂದು ವಿಶೇಷವಾದ ರೂಪಗಳಲ್ಲಿ ಕೂತಿದ್ದಾನೆ. ಅದನ್ನೇ ವಿಭೂತಿ, ವಿಶೇಷವಾದ ಭೂತಿ ಅಂತೇಳಿದರೆ ಇರುವಿಕೆ, ಆ ಇರುವಿಕೆಯನ್ನು ತಂದುಕೊಡುವಿಕೆ, ಅದನ್ನು ವಿಭೂತಿ ರೂಪಗಳು ಅಂತ. ಅದರ ಬಗ್ಗೆ ನನಗೆ ಹೇಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅದಕ್ಕೆ ಕೃಷ್ಣ ಉತ್ತರವನ್ನು ಕೊಡ್ತಾ ಇದ್ದಾನೆ. ಹಂತತೇ ಕಥಯಿಷ್ಯಾಮಿ ದಿವ್ಯಾಖ್ಯಾತ್ಮ ವಿಭೂತಯ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಮೊದಲನೇ ಒಂದು ಉದ್ಗಾರವೇ ಕೃಷ್ಣನದ್ದು ಹಂತ ಅಂತ. ಹಂತ ಅಂತ ಹೇಳುವಂಥದ್ದು ಆನಂದದಿಂದ ಬರುವ ಉದ್ಗಾರ. ಅಂದರೆ ಅರ್ಜುನ ಯಾವಾಗ ಈ ಪ್ರಶ್ನೆಯನ್ನು ಮಾಡಿದ, ಕೃಷ್ಣ ನಿನ್ನ ವಿಭೂತಿ ರೂಪದ ಬಗ್ಗೆ ನನಗೆ ವಿವರಣೆಯನ್ನು ಕೊಡು ಅಂತ, ಅದನ್ನು ಕೇಳಿ ಬಹಳ ಆನಂದ ಆಯ್ತಂತೆ ಕೃಷ್ಣನಿಗೆ. ಹಂತ ಅಂತ ಯಾಕೆ ಅಂತ ಹೇಳಿದರೆ ನನ್ನ ಬಗ್ಗೆ ಇಷ್ಟು ತಿಳ್ಕೊಳ್ಬೇಕು ಎನ್ನುವಂತಹ ಕಾಳಜಿ ನಿನ್ನಲ್ಲಿದೆಯಲ್ವ. ಯಾಕಂದರೆ ವಿಭೂತಿ ರೂಪಗಳ ಬಗ್ಗೆ ನಾವು ಚಿಂತನೆಯನ್ನು ನಡೆಸ್ಕೊಂಡು ಹೋಗೋದು ಅಂತ ಹೇಳಿದರೆ ಇದು ಸೂಕ್ಷ್ಮವಾದ ಚಿಂತನೆ. ಯಾವ ರೀತಿ ಒಂದು ವಿಜ್ಞಾನದಲ್ಲಿ ಒಬ್ಬ ವ್ಯಕ್ತಿ ಮೊದಲು ಸ್ಥೂಲವಾಗಿ ತಿಳ್ಕೊಳ್ತಾನೆ, ಆಮೇಲೆ ಸಂಶೋಧನೆಗೆ ಹೊರಡ್ತಾನೆ. ಸಂಶೋಧನೆಗೆ ಹೊರಡುದು ಅಂತೇಳಿದ್ರೆ ಆ ವಿಷಯವನ್ನು ಇನ್ನೂ ಡಿಟೇಲಾಗಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ತಿಳ್ಕೊಳ್ತಾ ಹೋಗುವಂಥದ್ದು ಒಂದೇ ವಿಷಯದ ಬಗ್ಗೆ. ಅಂದರೆ ಇವಾಗ ಯಾರೋ ಒಬ್ಬ ವ್ಯಕ್ತಿ ಸಂಶೋಧನೆಯನ್ನು ಮಾಡ್ತಾನೆ, ಪಿ ಎಚ್ ಡಿ ಮಾಡ್ತಾನೆ ಅಂತೇಳಿದ್ರೆ ತಾನು ಹತ್ತಾರು ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗೋಲ್ಲ, ಮತ್ತು ಒಂದು ವಿಷಯವನ್ನು ಹಿಡ್ಕೊಳ್ತಾನೆ ಸಬ್ಜೆಕ್ಟ್, ಅದರ ಬಗ್ಗೆ ಅವನು ಆಳವಾಗಿ 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 ಅಧ್ಯಯನವನ್ನು ಮಾಡ್ಕೊಂಡು ಹೋಗ್ತಾನೆ. ಆಳವಾಗಿ ಅಧ್ಯಯನ ಮಾಡುವುದು ಅಂತ ಹೇಳಿದ್ರೇನು ಅಂದರೆ ಅದನ್ನು ಇನ್ನೂ ಸೂಕ್ಷ್ಮವಾಗಿ 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 ತಿಳ್ಕೊಂಡು ಹೋಗುವಂಥದ್ದು. ಹಾಗೆ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೊರಟಂತಹ ವ್ಯಕ್ತಿ ಯಾವಾಗ ದೇವರ ಬಗ್ಗೆ ತಿಳ್ಕೊಂಡರ ಫಲ ಏನು ಅಂತ ಹೇಳಿದರೆ ದೇವರಲ್ಲಿ ಭಕ್ತಿ ಹೆಚ್ಚಾಯಿತು. ಆ ಭಕ್ತಿ ಅವನಿಗೇನು ಮಾಡ್ತು ಅಂದರೆ ಅಯ್ಯೋ ಇನ್ನೂ ದೇವ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು, ಇನ್ನೂ ದೇವ್ರ ಬಗ್ಗೆ ತಿಳ್ಕೊಳ್ಬೇಕು. ಅದು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇವಾಗ ಇಷ್ಟು ತಿಳ್ಕೊಂಡಿದ್ದಾನಲ್ವ, ಇಷ್ಟು ಸಾಕಾಗೋಲ್ಲ ದೇವ್ರ ಬಗ್ಗೆ, ಮತ್ತು ಇನ್ನೂ ಹೆಚ್ಚಾಗಿ ಆಳವಾಗಿ ದೇವ್ರ ಬಗ್ಗೆ ತಿಳ್ಕೊಳ್ಬೇಕು, ಇನ್ನೂ ಹೆಚ್ಚಾಗಿ ಆಳವಾಗಿ ತಿಳ್ಕೊಳ್ಬೇಕು. ಹೀಗೆ ಅವನು ದೇವರ ಬಗ್ಗೆ ತಿಳ್ಕೊಳ್ತಾನೆ ತಿಳ್ಕೊಂಡಿದ್ದೇನೆ ಅಂದರೆ ಕೇಳಿದ್ದನ್ನೇ ಕೇಳುವುದಲ್ಲ, ಕೇಳಿದ್ದನ್ನೇ ಕೇಳುವುದಲ್ಲ, ಮತ್ತು ಇನ್ನೂ ಹೆಚ್ಚಿನದು, ಇನ್ನೂ ಆಳವಾಗಿ. ಇದು ದೇವರಲ್ಲಿ ಭಕ್ತಿಯ ಅಭಿವೃದ್ಧಿಯ ಸಂಕೇತ. ಇದು ಆ ರೀತಿ ಅರ್ಜುನನಲ್ಲಿರುವ ಆ ಭಕ್ತಿಯ ಅತಿಶಯ ಹೆಚ್ಚಿರುವಿಕೆ ಅದು ಗೊತ್ತಾಗ್ತಾ ಇದೆ ಕೃಷ್ಣನಿಗೆ. ಯಾಕಂತೇಳಿದರೆ ಕೃಷ್ಣ ನಿನ್ನ ವಿಭೂತಿ ರೂಪಗಳ ಬಗ್ಗೆ ನನಗೆ ತಿಳಿಸುವಂಥ ಹಂತ ಅಂತ ಅದಕ್ಕೆ ಹೇಳ್ತಾ ಇರು. ನಿನ್ನ ಭಕ್ತಿ ಎಂಥದ್ದು, ನನಗೆ ಸಂತೋಷ ಆಗ್ತಾ ಇದೆ, ಇಷ್ಟು ಆಳವಾಗಿ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಿಶ್ಚಿಸ್ತಾ ಇದೆಯಲ್ವ. ಅದಕ್ಕೋಸ್ಕರ ತೇ ಕಥಯಿಷ್ಯಾಮಿ, ನಿನಗೆ ನಾನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ನಿನಗೆ ಹೇಳ್ತೇನೆ ಯಾಕಂದರೆ ನಿನ್ನಲ್ಲಿ ಭಕ್ತಿ ಇದೆ, ತಿಳ್ಕೊಳ್ಬೇಕು ಅಂತಿದೆ. ಬರೀ ತಿಳ್ಕೊಳ್ಬೇಕು ಅಂತಿರುವುದು ಅಷ್ಟೇ ಅಲ್ಲ, ನಾನು ಹೇಳಿದಾಗ ನೀನು ಖುಷಿ ಪಡ್ತೀಯ ನೋಡಿ, ಅದು ಬಹಳ ಮುಖ್ಯ. ನಮ್ಮಲ್ಲಿ ಭಕ್ತಿ ಹೆಚ್ಚಾದಾಗೆ ಭಗವಂತನ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ತಿಳ್ಕೊಂಡಷ್ಟು ಖುಷಿ ಆಗ್ತಾ ಹೋಗುತ್ತೆ. ಭಕ್ತಿ ಇಲ್ಲದೇ ಇದ್ದಾಗ ಏನಾಗುತ್ತೆ ಅಂತೇಳಿದರೆ ಇಂಥ ಸೂಕ್ಷ್ಮವಾದ ವಿಷಯಗಳನ್ನು ಹೇಳಲಿಕ್ಕೆ ಹೊರಟಾಗ ಬೋರ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅಯ್ಯೋ ಇದೇನು ವಿಷಯ ಅಪ್ಪ, ನಮಗೆ ಅರ್ಥವೇ ಆಗೋಲ್ಲ. ಯಾಕಂತೇಳಿದರೆ ಅಷ್ಟು ಆಳವಾದ ಚಿಂತನೆ ಇಲ್ಲ, ದೇವರ ಬಗ್ಗೆ ಅಷ್ಟು ಭಕ್ತಿ ಇನ್ನೂ ಬಂದಿಲ್ಲ, ಅದರ ಸಂಕೇತ. ಅದಕ್ಕೋಸ್ಕರ ನಿನಗಿದೆಯಲ್ವ ಹೇಳಿದೆ ನಾನು, ಅದು ಎಂಥದ್ದು, ದಿವ್ಯ ಆತ್ಮ ವಿಭೂತಯ. ದಿವ್ಯಾಹಿ ಯಾವ ಆತ್ಮ ವಿಭೂತಯ, ಆತ್ಮ ವಿಭೂತಯ ಅಂದರೆ ತನ್ನದೇ ಆದಂತಹ ವಿಭೂತಿ ರೂಪಗಳು. ಅಷ್ಟು ಮಾತ್ರ ಅಲ್ಲ, ಆತ್ಮ ಅನ್ನುವುದಕ್ಕೆ ಇನ್ನೊಂದು ಅರ್ಥ ಏನು ಅಂತೇಳಿದರೆ ಎಲ್ಲ ಕಡೆ ವ್ಯಾಪಿಸಿಕೊಂಡು ಕೂತಿರುವಂತಹ ವಿಭೂತಿ ರೂಪಗಳದು. ವಿಭೂತಿ ರೂಪಗಳು ಅಂತ ಹೇಳಿದ್ರೇ ನಾವು ತಿಳ್ಕೊಳ್ಳುವ ಹಾಗೆ ಪ್ರತಿಯೊಂದು ವಸ್ತುವಿನ ಒಳಗೆ ಅದರ ವೈಶಿಷ್ಟ್ಯವನ್ನು ಕರುಣಿಸ್ಲಿಕ್ಕೋಸ್ಕರ ಬಂದಿರುವಂಥದ್ದು. ಒಂದು ರೂಪ ನಾರ್ಮಲ್ ಆದ ರೂಪ, ಅದು ಯಾಕೋಸ್ಕರ ಅಂತೇಳಿದರೆ ಇರಲಿಕ್ಕೋಸ್ಕರ ಭಗವಂತನ ರೂಪ ಇರುತ್ತದೆ. ಅಂದರೆ ದೇವರು ನಮ್ಮೊಳಗೆ ಎಷ್ಟೆಲ್ಲ ಕೂತಿದ್ದಾನೆ. ನಿಜವಾಗಲೂ ಒಬ್ಬ ವ್ಯಕ್ತಿಯ ದೇಹದೊಳಗೆ ಭಗವಂತ ಎಷ್ಟು ರೂಪದಿಂದ ಕೂತಿದ್ದಾನೆ ಅಷ್ಟು ಒಂದು ದೇವಸ್ಥಾನದಲ್ಲೂ ಇರೋಲ್ಲ. ದೇವಸ್ಥಾನದಲ್ಲಿ ಒಂದು ವಿಗ್ರಹದಲ್ಲೂ ಕೂಡ ದೇವರಿರೋಲ್ಲ.
ಅಲ್ಲಿ ಒಂದು ರೂಪದಿಂದ ಕೂತಿರಬಹುದು, ಆದರೆ ನಮ್ಮ ದೇಹದೊಳಗೆ ಎಷ್ಟೆಲ್ಲ ರೂಪದಿಂದ ಕೂತಿದ್ದಾನೆ, ಕೋಟಿ ಕೋಟಿ ರೂಪದಿಂದ ಒಳಗೆ ಕೂತಿದ್ದಾನೆ. ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಹೋದರೆ ಅದಕ್ಕೆ ನಮ್ಮ ಈ ದೇಹ ಅದಕ್ಕಿಂತ ದೊಡ್ಡ ದೇವಸ್ಥಾನ ಇನ್ನೊಂದಿಲ್ಲ ಚಿಂತನೆ ಮಾಡುವವನಿಗೆ. ಅದಕ್ಕೆ ದೇವರು ಸಾಮಾನ್ಯವಾಗಿ ಈ ದೇಹ ನಡಿಬೇಕಲ್ವ, ಈ ದೇಹ ಬದುಕಿರಬೇಕಲ್ವ, ಅದಕ್ಕೋಸ್ಕರ ಒಂದು ರೂಪದಿಂದ ಕೂತಿರ್ತಾನೆ. ಇದು ಸಾಮಾನ್ಯವಾದ ರೂಪ. ಇನ್ನೊಂದು ರೂಪ, ವಿಶೇಷವಾದ ರೂಪಗಳು ಒಂದೊಂದು ವೈಶಿಷ್ಟ್ಯವನ್ನು ಕರುಣಿಸ್ಲಿಕ್ಕೋಸ್ಕರ ಕೂತಿರ್ತಾನೆ. ಇದು ವಿಭೂತಿ ರೂಪಗಳು. ಇದು ಎಲ್ಲ ಕಡೆ ಇರುವಂಥದ್ದು ಆತ್ಮ ವಿಭೂತಯ, ಮತ್ತು ತನ್ನದೇ ಆದ ವಿಭೂತಿ ರೂಪ, ಇನ್ನೊಬ್ಬರದ್ದಲ್ಲ, ತನ್ನದೇ. ಇದನ್ನು ತಿಳಿಸ್ತಾ ಅದು ಯಾವುದು ಅಂದರೆ ಎಲ್ಲವೂ ದಿವ್ಯಾಹಿ, ದಿವ್ಯವಾಗಿರುವಂಥದ್ದಷ್ಟೇ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ದಿವ್ಯ ಅಂತ ಹೇಳಿದರೆ ಅದು ಯಾವುದು ಕೂಡ ಈ ಲೋಕದಲ್ಲಿ ಇರುವಂತೆ ಇರುವಂಥವುಗಳಲ್ಲ. ಅಂದರೆ ಈ ಲೋಕದಲ್ಲಿ ಇರುವಂತೆ ಇರುವಂಥವುಗಳು ಅಂತೇಳಿದರೆ ಈ ಲೋಕದಲ್ಲಿ ನಾವು ಯಾವುದೇ ವಸ್ತುವನ್ನು ನೋಡಿದರೂ ಕೂಡ ಅದಕ್ಕೊಂದು ಹುಟ್ಟಿದೆ, ಹುಟ್ಟಿದೆ ಅಂತ ಹೇಳಿದರೆ ಸಾವಿದೆ, ಹುಟ್ಟು ಸಾವಿನ ಮಧ್ಯದಲ್ಲಿ ಕಷ್ಟ ಸುಖ ರೋಗ ರುಜಿನ ಮುಂತಾದವುಗಳು ಅನೇಕ ಅಲೆಗಳು ಇವೆಲ್ಲ ಸಿಲ್ಕಾಕೊಂಡಿದೆ. ಆದರೆ ನನ್ನ ಯಾವುದೇ ಒಂದು ವಿಭೂತಿ ರೂಪಗಳು ಈ ರೀತಿ ಇರುವಂಥದ್ದಲ್ಲ. ಅಂದರೆ ವಸ್ತುವಿನ ಒಳಗೆ ಇದ್ದರೂ ಕೂಡ ಆ ವಸ್ತುವಿಗೆ ಸಂಬಂಧಪಟ್ಟ ಯಾವುದೇ ಒಂದು ದೋಷಗಳು ನನ್ನ ವಿಭೂತಿ ರೂಪಗಳಲ್ಲಿಲ್ಲ. ಯಾಕಂದರೆ ಅವೆಲ್ಲವೂ ದಿವ್ಯವಾಗಿರುವಂಥವುಗಳು. ದಿವ್ಯ ಅಂತ ಹೇಳಿದರೆ ಅದು ಮೇಲಿನ ಲೋಕಕ್ಕೆ ಸಂಬಂಧಪಟ್ಟದ್ದು. ದ್ಯುಲೋಕ ಅಂದರೆ ಸ್ವರ್ಗಲೋಕ, ಮೇಲಿನ ಲೋಕ, ಅಲ್ಲಿಗೆ ಸಂಬಂಧಪಟ್ಟದ್ದು. ಮೇಲಿನ ಲೋಕಕ್ಕೆ ಸಂಬಂಧಪಟ್ಟದ್ದು ಅಂತ ಯಾಕೆ ಹೇಳೋದು ಅಂದರೆ ಮೇಲೆ 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 ಹೋದಷ್ಟು ದೋಷ ಕಡಿಮೆ, ಕೆಳಗೆ ಕೆಳಗೆ ಬಂದಷ್ಟು ದೋಷ ಹೆಚ್ಚು. ಅದಕ್ಕೋಸ್ಕರ ಯಾವುದೇ ದೋಷ ಇಲ್ಲದೇ ಇರುವಂಥದ್ದು. ಇನ್ಯಾವುದು ಅಂತ ಹೇಳಿದರೆ ಅದು ದಿವ್ಯವಾದ ರೂಪಗಳು ಅಂದರೆ ದಿವು ಕ್ರೀಡಾ, ಎಲ್ಲವೂ ಕ್ರೀಡಾರೂಪವಾಗಿರುವಂಥವುಗಳು. ನನ್ನ ಎಲ್ಲ ರೂಪಗಳು ಅಂದರೆ ಕ್ರೀಡಾರೂಪವಾಗಿರುವುದು ಅಂದರೆ ಆಟಾಡ್ತಾ ಇರುವ ರೂಪಗಳು. ಆಟಾಡ್ತಾ ಇರುವ ರೂಪ ಅಂದರೆ ಕಷ್ಟ ಇಲ್ಲ, ಯಾರೋ ಒಳಗೆ ಕೂತಿದ್ದರೂ ಕಷ್ಟ ಇಲ್ಲ, ನಷ್ಟ ಇಲ್ಲ, ಅಂಥ ರೂಪಗಳವೆಲ್ಲವೂ ಕೂಡ. ಹಾಂ, ನಿನಗೆ ಎಲ್ಲ ಹೇಳಿಬಿಡ್ತೇನೆ ಅಂತ ನಾನು ಹೇಳಲ್ಲ ಅಂಥ ವಿಭೂತಿ ರೂಪಗಳನ್ನು. ಯಾಕೆ ಅಂತೇಳಿದರೆ ನಾಸ್ತಿಯಂತಹ ವಿಸ್ತರಸ್ಯ ಮೇ, ವಿಸ್ತರಸ್ಯ ಮೇ ಅಂದರೆ ನನ್ನ ಆ ವಿಭೂತಿ ರೂಪಗಳೇನಿದೆ ಅದನ್ನು ವಿಸ್ತಾರವಾಗಿ ನಾನು ಹೇಳ್ಕೊಂಡು ಹೊರಟೆ ಅಂತ ಹೇಳಿದರೆ ಅಂತಹ ನಾಸ್ತಿ, ಅದಕ್ಕೊಂದು ಕೊನೆ ಅಂತಲೇ ಇಲ್ಲ. ನಿನ್ನ ಆಯುಷ್ಯ ಮುಗಿದರೂ ವಿಭೂತಿ ರೂಪಗಳ ವಿವರಣೆ ಮುಗಿಯುವುದಿಲ್ಲ. ಅಷ್ಟಿದೆ 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 ಆ ವಿಭೂತಿ ರೂಪಗಳು. ಯಾಕಂದರೆ ಒಬ್ಬ ವ್ಯಕ್ತಿಯ ಒಳಗೆ ಹತ್ತಾರು ರೂಪದಿಂದ ಕೂತಿರ್ತಾನೆ ವಿಭೂತಿ ರೂಪದಿಂದಾಗಿ. ಹಾಂ, ಅದಕ್ಕೋಸ್ಕರ ಇದಕ್ಕೆ ಕೊನೆ ಇಲ್ಲ, ಇದು ಮುಗಿಸ್ಲಿಕ್ಕಾಗದೇ ಇರುವಂಥದ್ದು. ಹಾಗಿದ್ದರೂ ಕೂಡ ನಾನಿಗೆ ಪ್ರಾಧಾನ್ಯತಃ ಕಥಯಿಷ್ಯಾಮಿ, ಪ್ರಧಾನವಾಗಿರುವುದನ್ನು ನಾನು ನಿನಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಅದೊಂದು ಗೈಡ್ಲೈನ್. ಈ ರೀತಿ ನೀನು ಕಾಣು, ಎಲ್ಲ ಕಡೆಯೂ ಕೂಡ ವಿಭೂತಿ ರೂಪಗಳನ್ನು ಈ ರೀತಿ ಕಾಣು ಅನ್ನುವುದಕ್ಕೆ ಮಾರ್ಗದರ್ಶನವಾಗಿ ನಾನು ಕೆಲವು ವಿಭೂತಿ ರೂಪಗಳನ್ನು ತಿಳಿಸ್ಕೊಂಡು ಹೋಗ್ತೇನೆ ನಿನಗೆ. ಕುರುಶ್ರೇಷ್ಠ ಅನ್ನುವುದು ಸಂಬೋಧನೆ. ಇದು ಯಾಕೋಸ್ಕರ ಸಂಬೋಧನೆಯನ್ನು ಮಾಡ್ತಾ ಇದ್ದಾನೆ ಕೃಷ್ಣ ಅಂತ ಹೇಳಿದರೆ, ಹಂತ ಅಂತ ಸಂತೋಷದಿಂದ ಉದ್ಗಾರ ತೆಗೆದ್ನಲ್ವ, ಅದಕ್ಕೆ ಅನುಗುಣವಾಗಿ ಗುರುಕುಲದಲ್ಲಿ ನೀನು ಶ್ರೇಷ್ಠನಾದವನು. ಯಾಕೆ ನಿನ್ನ ಶ್ರೇಷ್ಠತ್ವ ಅನ್ನೋದು ಯಾವ ರೀತಿ ಬಂದಿದೆ ಅಂತ ಹೇಳಿದರೆ, ನನ್ನಲ್ಲಿ ಭಕ್ತಿ ಇದೆಯಲ್ವ, ಭಕ್ತಿಯಿಂದಾಗಿ ನೀನು ಶ್ರೇಷ್ಠನಾಗಿದೆಯ. ಆ ಭಕ್ತಿಗೆ ಕಾರಣವಾಗಿರುವುದು ಜ್ಞಾನ, ಜ್ಞಾನದ ಆಸಕ್ತಿ. ಯಾವತ್ತೂ ಒಬ್ಬ ವ್ಯಕ್ತಿ ಶ್ರೇಷ್ಠನಾಗುವುದು ದುಡ್ಡಿನಿಂದಲ್ಲ ಅಥವಾ ಯಾವುದೇ ಸ್ಥಾನದಿಂದಲ್ಲ, ಮಾನದಿಂದಲ್ಲ, ಮತ್ತೆ ಜ್ಞಾನದಿಂದ. ಕೇವಲ ಜ್ಞಾನದಿಂದ ಮಾತ್ರನೇ ಅವನು ಶ್ರೇಷ್ಠನಾಗ್ತಾನೆ. ಇವಾಗ ಪ್ರಾಣಿಗಳಿಗಿಂತ ಮನುಷ್ಯ ಯಾಕೆ ಶ್ರೇಷ್ಠ ಅಂತೇಳಿದರೆ, ಮನುಷ್ಯನಲ್ಲಿ ಜ್ಞಾನ ಇದೆ, ಪ್ರಾಣಿಗಳಿಗಿಂತ ಹೆಚ್ಚು ಜ್ಞಾನ ಇದೆ, ಅದಕ್ಕಾಗಿ ಮನುಷ್ಯರು ಶ್ರೇಷ್ಠ. ಮನುಷ್ಯರಲ್ಲಿಯೂ ಕೂಡ ಬ್ರಾಹ್ಮಣ ಶ್ರೇಷ್ಠ ಅಂತ ಯಾಕೆ ಹೇಳ್ತಾರೆ, ಜನಿವಾರ ಇರುವುದರಿಂದಲ್ಲ, ಹುಟ್ಟಿನಿಂದಲ್ಲ ಬ್ರಾಹ್ಮಣ ಶ್ರೇಷ್ಠ, ಜ್ಞಾನದಿಂದ. ಜ್ಞಾನ ಉಳಿದವರಿಗಿಂತ ಹಿಂದೆ ಸಾಮಾನ್ಯವಾಗಿ ಬ್ರಾಹ್ಮಣರಲ್ಲಿ ಎಷ್ಟು ಹೆಚ್ಚು ಜ್ಞಾನ ಇದ್ದೇ ಇರ್ತಾ ಇತ್ತು, ಅದು ಕಾಮನ್, ಅದು ಸಾಮಾನ್ಯವಾಗಿ. ಅದಕ್ಕಾಗಿ ಬ್ರಾಹ್ಮಣ ಶ್ರೇಷ್ಠ. ಬ್ರಾಹ್ಮಣರಲ್ಲಿಯೂ ಕೂಡ ಬ್ರಹ್ಮಜ್ಞಾನಿ ಶ್ರೇಷ್ಠ. ಅದು ಯಾಕೆ ಅಂತೇಳಿದರೆ ಅವನು ಭಗವಂತನನ್ನು ಸಾಕ್ಷಾತ್ತಾಗಿ ಕಂಡವನು, ಅಂದರೆ ಅವನಿಗಿನ್ನೂ ಹೆಚ್ಚು ಜ್ಞಾನ ಇದೆ. ಅಂದರೆ ಯಾವತ್ತೂ ಮಹತ್ವ ಇರುವಂಥದ್ದು ಜ್ಞಾನಕ್ಕೆ. ಜ್ಞಾನ ಇದು ಬರೀ ನಾವು ಈ ಅಧ್ಯಾತ್ಮದಲ್ಲಿ ಮಾತ್ರ ಅಲ್ಲ, ಲೌಕಿಕದಲ್ಲಿಯೂ ಕೂಡ ಅಷ್ಟೇ. ಲೌಕಿಕದಲ್ಲಿಯೂ ನಾವೊಂದು ಕಾಲೇಜಿಗೆ ಹೋದ್ವು ಅಂತ ಹೇಳಿದರೆ ಕಾಲೇಜಿನಲ್ಲಿ ಅಟೆಂಡರ್, ಅಟೆಂಡರ್ಗಿಂತ ಕ್ಲರ್ಕ್ ಮುಂತಾದವರು ಶ್ರೇಷ್ಠ, ಕ್ಲರ್ಕ್ ಮುಂತಾದವರಿಗಿಂತಲೂ ಕೂಡ. ಯಾಕೆಂದರೆ ಅಟೆಂಡರ್ಗಿಂತಲೂ ಹೆಚ್ಚು ಜ್ಞಾನ ಇವರಿಗಿದೆ.
ಕ್ಲರ್ಕು ಮುಂತಾದವರಿಗೆ ಇಂದಲೂ ಕೂಡ ಅವರನ್ನು ನೋಡ್ಕೊಳ್ತಾರೆಂದು ಸೂಪರ್ವೈಸರ್ ಅವರಿಗೆ ಹೆಚ್ಚು ಮಹತ್ವ. ಕಾರಣ ಏನೆಂದರೆ ಇವರಿಗಿಂತ ಹೆಚ್ಚು ಜ್ಞಾನ ಇದೆ. ಅವರಿಗಿಂತಲೂ ನಾನ್ ಟೀಚಿಂಗ್ ಸ್ಟಾಫಿಗಿಂತಲೂ ಟೀಚಿಂಗ್ ಸ್ಟಾಫ್ ಅಂದರೆ ಈ ಲೆಕ್ಚರರ್ಸ್ ಮುಂತಾದವರೇನಿದ್ದಾರೆ ಅವರಿಗೆ ಹೆಚ್ಚು ಮಹತ್ವ. ಯಾಕಂತ ಹೇಳಿದ್ರೆ ಇವರಿಗಿಂತಲೂ ಹೆಚ್ಚು ಜ್ಞಾನ ಅವರಿಗಿದೆ. ಅವರಲ್ಲಿಯೂ ಕೂಡ ಬರೀ ಲೆಕ್ಚರರಿಗಿಂತ ಪ್ರೊಫೆಸರಿಗೆ ಹೆಚ್ಚು ಮಹತ್ವ. ಯಾಕಂದರೆ ಬರೀ ಲೆಕ್ಚರರಿಗಿಂತ ಅವ್ರಿಗೆ ಹೆಚ್ಚು ಜ್ಞಾನ ಇದೆ. ಅವರಿಗಿಂತಲೂ ರೀಡರ್ಗೆ ಹೆಚ್ಚು ಮಹತ್ವ. ಯಾಕಂದರೆ ಇವರಿಗಿಂತಲೂ ಹೆಚ್ಚು ಜ್ಞಾನ ಇದೆ. ಅಂದರೆ ನೋಡಿ, ಜ್ಞಾನದಿಂದಾಗಿ ಹೆಚ್ಚೆಚ್ಚೆಚ್ಚೆತ್ತು ಆಗ್ತಾ ಹೋಗ್ತದೆ. ಇಲ್ಲಿಯೂ ಕೂಡ ಅಷ್ಟೇ. ಅದಕ್ಕೆ ಕುರುಶ್ರೇಷ್ಠ, ನೀನು ಕುರುಕುಲದಲ್ಲಿ ಶ್ರೇಷ್ಠನಾದವನು, ಯಾಕಂದರೆ ಜ್ಞಾನದಲ್ಲಿ ಆಸಕ್ತಿ ಉಳ್ಳವನು ನೀನು, ನಿನಗೆ ನಾನು ಹೇಳ್ತೇನೆ ಅಂತ ಮೊದಲು ಕೃಷ್ಣ ಪ್ರತಿಜ್ಞೆಯನ್ನು ಮಾಡಿ ಹೇಳ್ತಾ ಇದ್ದಾನೆ. ಅಲ್ಲ, ಹೇಳ್ತೇನೆ ಅಂತ ಹೊರಟ ಮೇಲೆ ಹೇಳ್ತೇನೆ ಅಂತ ಮತ್ತೆ ಯಾಕಪ್ಪ ಹೇಳಬೇಕು? ಸೀದೆ ಹೇಳ್ಕೊಂಡೇ ಹೋಗ್ಬೋದು. ನಾನು ಹೇಳ್ತೇನೆ ಅಂತ ಯಾಕೆ ಹೇಳಬೇಕು ಅಂತ ಕೃಷ್ಣ ಹೇಳಿದರೆ, ಹೇಳ್ತೇನೆ ಅಂತ ಯಾಕೆ ಹೇಳ್ತಾನೆ ಕೃಷ್ಣ ಅಂತ ಹೇಳಿದರೆ, ನಾನು ಎಲ್ಲರಿಗೂ ಹೇಳುವವನಲ್ಲ ಅಂತ ತಿಳಿಸ್ತಿಕ್ಕೆ. ಯಾರೋ ಕಂಡವರು ಕೇಳಿದಾಗೆಲ್ಲ ನಾನು ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ, ಕೃಷ್ಣನಿಂದ ಉಪದೇಶ ಪಡಿಬೇಕು ಅಂತ ಹೇಳಿದ್ರೂ ಯೋಗ್ಯತೆ ಬೇಕು, ಮತ್ತು ಕೃಷ್ಣ ಇಚ್ಛೆ ಮಾಡಬೇಕು. ನಾನಿವನಿಗೆ ಹೇಳ್ತೇನೆ ಅಂತ ದೇವರಿಗೆ ಇಚ್ಛೆ ಮಾಡಿದರೆ ಮಾತ್ರವೇ ಯಾರಿಗಾದರೂ ದೇವರು ಹೇಳ್ತಾನೆ ಹೊರತು ಎಲ್ದಿದ್ರಿಲ್ಲ. ಇವಾಗ ಅರ್ಜುನನ ವಿಷಯದಲ್ಲಿ ದೇವರು ಇಚ್ಛೆ ಮಾಡಿದ್ದಾನೆ, ನಾನಿನಿಗೆ ಹೇಳ್ತೇನೆ ಅಂತ ಇಚ್ಛಾಪೂರ್ವಕವಾಗಿ ಹೇಳ್ತಾ ಇದ್ದಾನೆ. ಕೆಲವೊಮ್ಮೆ ಏನಂದರೆ, ನಮಗೆ ಹೇಳಲಿಕ್ಕೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಹೇಳುವಂಥ ಪ್ರಸಂಗ ಬರ್ತದೆ. ಹೇಗೆಂದರೆ, ಇವಾಗ ಕಾಲೇಜಿನಲ್ಲಿ ಲೆಕ್ಚರರಿಗೆ, ಈ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲಿಕ್ಕೆ ಇಷ್ಟ ಇಲ್ಲ. ಯಾಕಂತ ಹೇಳಿದ್ರೆ, ಎಲ್ಲರೂ ಅಶಿಸ್ತಿನಿಂದ ವರ್ತಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲರೂ ಕೂಡ ಯಾರಿಗೂ ಪಾಠವನ್ನು ಕೇಳಬೇಕು ಅಂತ ಆಸಕ್ತಿಯೇ ಇಲ್ಲ. ಇಂಥವ್ರಿಗೆ ಹೇಗೆ ಪಾಠ ಮಾಡುವುದು ಅಂತ. ಆದರೆ ಪಾಠ ಮಾಡುವ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ, ಸಂಬಳ ತಗೊಳ್ತೇವಲ್ವ, ಸಂಬಳ ತಗೊಂಡ ಮೇಲೆ ಪಾಠ ಮಾಡಲೇಬೇಕು. ಅದೇನು ಅಂದರೆ, ಇಷ್ಟ ಇಲ್ಲದೆ ಕಷ್ಟದಿಂದ ಪಾಠ ಮಾಡುವುದು. ಯಾಕಂದರೆ, ಅಯ್ಯೋ ಸಂಬಳ ತಗೊಳ್ತೇವಲ್ವ, ಅದಕ್ಕೆ ಮಾಡದೇ ಇದ್ದರೆ ನನ್ನ ಕೆಲಸ ಹೋಗ್ತದೆ. ನೋಡಿ, ಅದಕ್ಕೋಸ್ಕರ ಅಲ್ಲಿ ಹೇಳ್ತೇನೆ ಅಂತ ಹೇಳುವುದಲ್ಲ, ಹೇಳಲೇಬೇಕಲ್ಲ ಅಂತ ಹೇಳುವುದು. ಇಲ್ಲಿ ಹಾಗಲ್ಲ, ಕೃಷ್ಣನಿಗೆ ಖುಷಿಯಿಂದ ಹೇಳ್ತಾ ಇದ್ದಾನೆ, ನಾನು ನಿನಗೆ ಹೇಳ್ತೇನೆ ಹೇಳಿ ವಿಭೂತಿ ರೂಪಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವಚ. ಪ್ರಾಥಮಿಕವಾಗಿ ಅರ್ಜುನ, ನೀನು ತಿಳ್ಕೊಳ್ಬೇಕಾದದ್ದೇನು, ಅರ್ಜುನ ಅಂತ ಹೇಳುವುದಕ್ಕಿಂತ ಕೃಷ್ಣ ಅರ್ಜುನನನ್ನು ಗುಡಾಕೇಶ ಅಂತ ಕರೀತಾ ಇದ್ದಾನೆ. ಗುಡಾಕೇಶ, ಗುಡಾಕ ಅಂತ ಹೇಳಿದ್ರೆ ನಿದ್ರೆ ಅಂತ ಸಂಸ್ಕೃತದಲ್ಲಿ. ಅದರ ಈಶ ಅಂದರೆ ನಿದ್ರೆಯ ಈಶ. ನಿದ್ರೆಯ ಈಶ ಅಂದರೆ ನಿದ್ರೆಯನ್ನು ಗೆದ್ದವನು ಕೃಷ್ಣ ಅಂತ. ಯಾವ ನಿದ್ರೆಯನ್ನು ಗೆದ್ದವನು? ಯಾಕಂತೇಳಿದ್ರೆ, ನಿದ್ರೆ ಅನ್ನುವುದು ಒಬ್ಬ ವ್ಯಕ್ತಿಗೆ ಅವಶ್ಯಕ. ನಿದ್ರಾ ಆಹಾರ ಇದು ಬೇಕೇ ಬೇಕು ಆರೋಗ್ಯವಂತವಾಗಿರಲಿಕ್ಕೆ. ಅದರಿಂದಾಗಿ ನಿದ್ರೆ ಮಾಡದೇ ಇರುವುದು ತಪ್ಪು, ಹೆಚ್ಚಾಗಿ ನಿದ್ರೆ ಮಾಡುವುದು ತಪ್ಪು. ಇಲ್ಲಿ ನಿದ್ರೆ ಅಂತ ಹೇಳಿದರೆ ನಮ್ಮ ನಿತ್ಯದ ನಿದ್ರೆ ಹೇಳ್ತಾ ಇರುವುದಲ್ಲ, ಮತ್ತು ಅಜ್ಞಾನದ ನಿದ್ರೆ. ಒಬ್ಬ ವ್ಯಕ್ತಿ ಯಾವಾಗಲೂ ಮಲ್ಕೊಂಡೇ ಇರ್ತಾನೆ. ಎಲ್ಲಿ ಅಂತ ಹೇಳಿದರೆ, ಅಜ್ಞಾನದಿಂದ, ಭಗವಂತನ ಜ್ಞಾನ ಇಲ್ಲದೆ. ನಾವು ನಿದ್ರೆ ಅಂತ ಯಾಕೆ ಹೇಳ್ತೇವೆ ಅಂದರೆ, ನಿದ್ರೆಯಲ್ಲಿರುವ ದೊಡ್ಡ ದೋಷ ಏನು ಅಂತ ಹೇಳಿದರೆ ಅಜ್ಞಾನ. ನಿದ್ರೆಯಲ್ಲಿ ಏನೂ ಗೊತ್ತಾಗೋಲ್ಲ, ಜೀವನದುದ್ದಕ್ಕೂ ಹಾಗೆ ಬದುಕ್ತಾ ಇದ್ದೇವಲ್ವ. ನಮ್ಮ ಜೀವನದಲ್ಲಿ ಏನೂ ತಿಳಿಯದೆ ಬದುಕ್ತಾ ಇದ್ದೇವೆ, ಅಜ್ಞಾನದ ನಿದ್ರೆಯಲ್ಲಿದ್ದೇವೆ. ಉಪನಿಷತ್ತು ಹೇಳಿದಾಗ ಉತ್ತಿಷ್ಠತ ಜಾಗ್ರತ ಅಂತ ಹೇಳ್ತದೆ ಉಪನಿಷತ್ತು, ಕಾಟಕ ಉಪನಿಷತ್ತು. ಏ, ಎದ್ದೇಳು, ಜಾಗರೂಕಗೊಳ್ಳು. ಎಲ್ಲಿ? ಜೀವನದಲ್ಲಿ. ಜೀವನದಲ್ಲಿ ನಿದ್ರೆ ಮಾಡ್ತಾ ಇದೆಯಾ? ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾಕೆ ಬಂದಿದೆಯಾ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಗೊತ್ತಿಲ್ಲಗಳು ಇದೆ. ಆದರೆ ಇಷ್ಟೆಲ್ಲ ಗೊತ್ತಿಲ್ಲ ಅನ್ನುವುದೊಂದು ಇದೆ ಅಂತ ಹೇಳುವುದೇ ಗೊತ್ತಿಲ್ಲ ಅಲ್ವ ನಿನಗೆ? ಅಂದರೆ ಎಂಥ ಅಜ್ಞಾನದ ನಿದ್ರೆಯಲ್ಲಿ ಬಿದ್ದಿದೆಯಾ? ಅದಕ್ಕೆ ಎಚ್ಚೆತ್ತುಕೊಳ್ಳು. ಈ ಅಜ್ಞಾನದ ನಿದ್ರೆ, ಅದರಿಂದ ಎಚ್ಚೆತ್ತುಕೊಂಡವನು ಅರ್ಜುನ. ಅದಕ್ಕೆ ಅವನನ್ನು ಗುಡಾಕೇಶ ಅಂತ ಕರೀತಾನೆ. ಏಯ್, ನಿನಗೆ ಅಜ್ಞಾನದ ನಿದ್ರೆಯಿಂದ ಎದ್ದಿದೆಯಾ ನೀನು? ಅದಕ್ಕೆ ನಾನು ನಿನಗೆ ಜ್ಞಾನದ ಉಪದೇಶ ಮಾಡ್ತಾ ಇದ್ದೇನೆ. ಯಾಕಂದರೆ ಯಾರು ಆ ಅಜ್ಞಾನದ ನಿದ್ರೆಯಲ್ಲೇ ಮುಳುಗಿದ್ದಾರೆ ಅವರಿಗೆ ಎಷ್ಟು ಹೇಳಿದರೂ ಕೂಡ ಪ್ರಯೋಜನವೇ ಇಲ್ಲ. ಮೊದಲನೆಯದಾಗಿ ತಿಳಿಬೇಕಾದದ್ದೇನೆಂದರೆ, ಅಹಮಾತ್ಮ, ನಾನು ಆತ್ಮನಾಗಿದ್ದೇನೆ. ಆತ್ಮ ಅಂತ ಹೇಳಿದರೆ ಎಲ್ಲ ಕಡೆ ವ್ಯಾಪಿಸಿಕೊಂಡು ಕೂತಿರುವ ದೇವರ ರೂಪ. ಆತತತ್ವಾತ್ ಆತ್ಮ ಅಂತ ಎಲ್ಲ ಕಡೆ ಇಡೀ ಜಗತ್ತಿನ ಅಣುರೇಣು ತೃಣಕಾಷ್ಟ
ಪ್ರತಿಯೊಂದು ವಸ್ತುವಿನ ಒಳಗೂ ಕೂಡ ವ್ಯಾಪಿಸಿಕೊಂಡು ಕೂತವನು ಇಡೀ ಜಗತ್ತಿನಲ್ಲಿ ಅವನ ಆತ್ಮ ಅಂತ ಕರೆಯಲ್ಪಡ್ತಾನೆ ಭಗವಂತ. ನೋಡಿ, ಇದು ಮೊದಲನೆಯದಾಗಿ ನೀನು ತಿಳ್ಕೊಳ್ಬೇಕಾದದ್ದು. ನಾನು ಎಲ್ಲ ಕಡೆ ಇರುವವನು ಅಂತ ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ನಾನು ವಿಭೂತಿ ರೂಪವನ್ನು ಮುಂದೆ ಹೇಳಲಿಕ್ಕೆ ಹೊರಟಾಗ ಆ ವಸ್ತುವಿನಲ್ಲಿದ್ದೇನೆ, ಈ ವಸ್ತುವಿನಲ್ಲಿದ್ದಾನೆ, ಓ ದೇವರು ಅವ್ಳು ಮಾತ್ರ ಇದ್ದಾನೆ, ಇಡೀ ಜಗತ್ತಿನಲ್ಲಿಲ್ಲ. ಆ ರೀತಿ ತಿಳ್ಕೊಳ್ಬೇಡ. ಜಗತ್ತಿನಲ್ಲಿರುವ ಒಂದೊಂದು ಕಣ 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 ಕಣದಲ್ಲಿಯೂ ನಾನಿದ್ದೇನೆ. ಇದು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಾದದ್ದು. ಮತ್ತು ಸರ್ವಭೂತಾಶಯ ಸ್ಥಿತ, ಇಡೀ ವಿಶ್ವದಲ್ಲಿ ವ್ಯಾಪಿಸಿಕೊಂಡು ಕೂತಿರುವ ನಾನು ವಿಶೇಷವಾಗಿ ಎಲ್ಲಿ ಕೂತಿದ್ದೇನೆಂದು ಹೇಳಿದ್ರೆ, ಸರ್ವಭೂತ ಸಮಸ್ತ ಜೀವರಾಶಿಗಳು, ಸಮಸ್ತ ಜೀವರಾಶಿಗಳ ಆಶಯ, ಆಶಯ ಅಂದರೆ ಹೃದಯ, ಆ ಹೃದಯದಲ್ಲಿ ನಾನು ನೆಲೆಸಿದವನು, ಸ್ಥಿತ ನೆಲೆಸಿದವನಾಗಿದ್ದೇನೆ. ಅಂದರೆ ಪ್ರತಿಯೊಂದು ವಸ್ತುವಿನ ಹೃದಯದ ಮಧ್ಯದಲ್ಲಿ ನಾನು ನೆಲೆಸಿದ್ದೇನೆ. ಈ ರೂಪಕ್ಕೆ ಏನು ಕರೀತಾರೆ ಅಂದರೆ ಅಂತರ್ಯಾಮಿ ರೂಪ ಅಂತ. ಯಾಕೆ ಇದನ್ನು ಅಂತರ್ಯಾಮಿ ಅಂತ ಕರೀತಾರೆ ಅಂದರೆ, ದೇವರು ಪ್ರತಿಯೊಂದು ವಸ್ತುವಿನ ಮಧ್ಯಭಾಗದಲ್ಲಿ ಕೂತಿದ್ದಾನಂತೆ. ಯಾಕೆ ಕೂತಿದ್ದಾನೆ ಅಂದರೆ, ಆ ವಸ್ತುವನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ. ಅಂತಹ ಅಂದರೆ ಒಳಗೆ, ಸ್ಥಿತ್ವ ಯಮಯತಿ ಅಂದರೆ ನಿಯಂತ್ರಣ ಮಾಡ್ತಾ ಇದ್ದಾನೆ, ಆ ವಸ್ತುವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಅಂದರೆ ಕಂಟ್ರೋಲಿಂಗ್ ಸೆಂಟ್ರೇ ನಾನು, ಪ್ರತಿಯೊಂದನ್ನು ನನ್ನ ಕಂಟ್ರೋಲಿನಲ್ಲಿಯೇ ಪ್ರತಿಯೊಂದು ವಸ್ತುವು ಇಲ್ಲಿ ಉಳಿದಿದೆ, ತನ್ನ ಚಟುವಟಿಕೆಯನ್ನು ನಡೆಸ್ತಾ ಇದೆ. ಇಲ್ಲ ಅಂತೇಳಿದರೆ ಅದು ಉಳಿಯುವುದೂ ಇಲ್ಲ, ಏನನ್ನು ಚಟುವಟಿಕೆ ನಡೆಸುವುದೂ ಇಲ್ಲ. ಅದಕ್ಕೋಸ್ಕರ ಭಗವಂತ ಅಂತರ್ಯಾಮಿಯಾಗಿ ಪ್ರತಿಯೊಂದು ವಸ್ತುವಿನ ಒಳಗೆ ಇದ್ದು, ಇದು ಬರೀ ಇಲ್ಲಿ ಭೂತ ಅಂತ ಹೇಳಿದರೆ ವಸ್ತು ಅಂತ, ಜೀವರಾಶಿಗಳು ಅಂತ ಹೇಳಬೇಕು. ಪ್ರತಿಯೊಂದು ವಸ್ತುವಿನ ಒಳಗೆ ಮಧ್ಯಭಾಗದಲ್ಲಿ ಒಂದು ಕಂಬ ಕಂಬವಾಗಿ ಗಟ್ಟಿಯಾಗಿ ಹೊತ್ತು ನಿಂತಿದೆ ಒಂದು ಮನೆಯನ್ನು ಅಂತ ಹೇಳಿದರೆ, ಆ ಕಂಬದೊಳಗೆ ಗಟ್ಟಿತನವನ್ನು ಕೊಡ್ತಾ ನಾನು ಗಟ್ಟಿಯಾಗಿ ನಿಂತಿದ್ದೇನೆ. ಎಲ್ಲಿ? ಆ ಕಂಬದ ಮಧ್ಯಭಾಗದಲ್ಲಿ. ಅದಕ್ಕೋಸ್ಕರ ಕಂಬ ಗಟ್ಟಿ ಇದೆ. ಒಂದು ಹತ್ತಿ ಮೃದುವಾಗಿ ನಾವು ಕೂತಾಗ ನಮಗೆ ಮೃದುವಾದ ಒಂದು ಅನುಭವವನ್ನು ತಂದುಕೊಡ್ತಾ ಇದೆ ಅಂತೇಳಿದರೆ, ಆ ಹತ್ತಿಯ ಒಳಗೆ ಆ ಮೃದುತನವನ್ನು ಕೊಡಲಿಕ್ಕೋಸ್ಕರ ಮೃದುವಾದ ರೂಪದಿಂದ ನಾನು ಕೂತಿದ್ದೇನೆ. ಅದಕ್ಕೋಸ್ಕರ ಹತ್ತಿ ಮೃದುವಾಗಿದೆ. ಹೀಗೆ ಪ್ರತಿಯೊಂದು ವಸ್ತುವಿನ ಒಳಗೂ ಪ್ರತಿಯೊಂದನ್ನು, ಇವಾಗ ನಮ್ಮೊಳಗೆ ದೇವರು ಕೂತಿದ್ದಾನೆ ಹೃದಯದಲ್ಲಿ, ಹೃದಯದ ಮಧ್ಯದಲ್ಲಿ ದೇವರು ಕೂತಿದ್ದಾನೆ. ಯಾಕಂದರೆ ಇಡೀ ದೇಹವನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ. ಇದು ಸರ್ವಭೂತಾಶಯ ಸ್ಥಿತ. ಅಷ್ಟು ಮಾತ್ರ ಅಲ್ಲ, ಈ ಜಗತ್ತಿನ ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಮಂತಯೇವಚ. ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅಂದರೆ ಅವನ ಹುಟ್ಟಿಗೆ ಕಾರಣನಾಗಿರುವನು ನಾನೇ. ಈ ಬ್ರಹ್ಮಾಂಡ ಹುಟ್ಟುತ್ತದೆ ಅಂದರೆ ಆ ಹುಟ್ಟಿಗೆ ಕಾರಣನಾಗಿರುವವನು ನಾನೇ. ಕಾರಣ ಅಂತ ಹೇಳಿದರೆ ಯಾವ ರೀತಿ ಕಾರಣ? ಯಾಕಂದರೆ ಒಂದಿವಾಗ ಮಡಿಕೆ ಆಗ್ತದೆ ಅಂತ ಹೇಳಿದರೆ ಮಡಿಕೆಗೆ ಮಣ್ಣು ಕಾರಣ, ಮಡಿಕೆಗೆ ಕುಂಬಾರನೂ ಕಾರಣ, ಮಡಿಕೆಗೆ ಚಕ್ರವೂ ಕಾರಣ. ಯಾಕಂದರೆ ಚಕ್ರ ತಿರುಗಿಸ್ತಾನೆ, ಅದರ ಮಧ್ಯದಲ್ಲಿ ಮಣ್ಣಿನ ಹೆಂಟೆಯನ್ನಿಟ್ಟು ಅಲ್ಲಿ ಆಕಾರವನ್ನು ತೆಗಿತಾನೆ. ಮತ್ತು ಆ ಚಕ್ರ ತಿರುಗಿಸ್ಲಿಕ್ಕೆ ಬೇಕವನಿಗೆ ಒಂದು ಕೋಲು, ಅದು ಕಾರಣ. ಇವಾಗ ದೇವ್ರಿಗೆ ಯಾಕೆ ಕಾರಣ ಅಂತ ಹೇಳ್ತಾ ಇದ್ದೀರಿ? ಜಗತ್ತಿಗೆ ಮಣ್ಣಿನ ಹಾಗ ದೇವರೇ ಈ ಜಗತ್ತಾಗ್ಬಿಡ್ತಾನೆ ಅಂದರೆ ಹಾಗಲ್ಲ. ನಿಜವಾಗಲೂ ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತಯೇವಚ ಅಂದರೆ ಕುಂಬಾರನ ಹಾಗೆ, ದೇವರು ಕುಂಬಾರ ಇದ್ದ ಹಾಗೆ. ಮತ್ತು ಮಣ್ಣಿನ ಸ್ಥಾನದಲ್ಲಿರುವುದು ಪ್ರಕೃತಿ, ಆ ಪ್ರಕೃತಿಯನ್ನು ತಾನಿಟ್ಟುಕೊಂಡು ಪ್ರಕೃತಿಯಿಂದಾಗಿ ಭಗವಂತ ಈ ಮಡಿಕೆ ಅಂದರೆ ಈ ಬ್ರಹ್ಮಾಂಡವೆಂಬ ಮಡಿಕೆಯನ್ನು ದೇವರು ನಿರ್ಮಾಣ ಮಾಡಿಕೊಂಡು ಹೋಗುತ್ತಾನೆ. ಅದಕ್ಕೆ ಅಹಮಾದಿಶ್ಚ ಅಂತ್ಯಶ್ಚ, ನಾನು ಈ ಜಗತ್ತಿನ ಆದಿಯಾಗಿದ್ದೇನೆ ಅಂದರೆ ನಾನಿಲ್ಲದೆ ಈ ಜಗತ್ತು ಸೃಷ್ಟಿಯಾಗೋಲ್ಲ. ಮಧ್ಯಂಚ, ನಾನಿಲ್ಲದೆ ಈ ಜಗತ್ತು ಉಳಿಯುವುದಿಲ್ಲ. ಇವತ್ತು ಜಗತ್ತು ಉಳಿದಿದೆ, ಎಲ್ಲ ಚಟುವಟಿಕೆಯನ್ನು ನಡೆಸ್ತಾ ಇದೆ ನನ್ನಿಂದಾಗಿ. ಅಹಂ ಅಂತಶ್ಚ, ಒಂದು ದಿನ ಇದೇ ಜಗತ್ತು ನಾಶ ಆಗ್ತದೆ, ಅದಕ್ಕೂ ನಾನೇ ಕಾರಣ, ನಾನೇ ಕಾರಣ. ಅಂದರೆ ಬ್ರಹ್ಮನೊಳಗಿದ್ದು ನಾನು ಸೃಷ್ಟಿಯನ್ನು ಮಾಡ್ತೇನೆ, ರುದ್ರನೊಳಗಿದ್ದು ನಾನು ಸಂಹಾರವನ್ನು ಮಾಡ್ತೇನೆ, ನಾನೇ ನಾನಾಗಿ ಇದ್ದು ರಕ್ಷಣೆಯನ್ನು ಮಾಡ್ತೇನೆ. ಇದು ನೀನು ಪ್ರಾಥಮಿಕವಾಗಿ ತಿಳ್ಕೊಳ್ಬೇಕಾದದ್ದು. ಅಂದರೆ ಭಗವಂತನಿಲ್ಲದೆ ಜಗತ್ತೇ ಇಲ್ಲ. ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದೇನು ಅಂದರೆ, ಭಗವಂತನಿಲ್ಲದೆ ಜಗತ್ತಿನ ಅಸ್ತಿತ್ವ ಇಲ್ಲ, ಭಗವಂತನಿಲ್ಲದೆ ಜಗತ್ತಿನ ಸೃಷ್ಟಿ ಇಲ್ಲ, ಭಗವಂತ ಇಲ್ಲ ಅಂದರೆ ನಾಳೆ ಜಗತ್ತಿನ ನಾಶ ಇಲ್ಲ. ಎಲ್ಲದಕ್ಕೂ ಮೂಲ ಕಾರಣನಾಗಿರುವವನು ನಾನೇ. ಇನ್ನು ಸಬ್ ಕಾರಣಗಳು ಅಂತೇಳಿದ್ರೆ ಅಮುಖ್ಯ ಕಾರಣವಾಗಿ ಬೇರೆ ಬೇರೆಯವರು ಇರ್ಬೋದು, ಬ್ರಹ್ಮದೇವರು ಇರ್ಬೋದು, ರುದ್ರದೇವರು ಇರ್ಬೋದು, ಆದರೆ ಮುಖ್ಯ ಕಾರಣ, ಮೈನ್ ರೀಸನ್ ನಾನೇ. ನಾನಿಲ್ಲದಿದ್ದರೆ ಸೃಷ್ಟಿಯಾಗೋಲ್ಲ, ನಾನಿಲ್ಲದಿದ್ದರೆ ಸಂಹಾರ ಆಗೋಲ್ಲ.
ಇದು ಮೊದಲನೆಯದಾಗಿ ತಿಳ್ಕೊಳ್ಬೇಕಾದದ್ದು. ಭಗವಂತನ ರೂಪಗಳಲ್ಲಿ ಇದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು. ಇನ್ನು ಸ್ಪೆಷಲ್ ಆಗಿ ತಿಳಿಸ್ಕೊಂಡು ಹೋಗ್ತೀನಿ. ಒಂದೊಂದು ವಸ್ತುವಿನಲ್ಲಿ ದೇವರ ಒಂದು ವೈಶಿಷ್ಟ್ಯವನ್ನು ನಾವು ಹೇಗೆ ಕಾಣುವುದು ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ. ವಿಭೂತಿ ರೂಪಗಳ ವಿಸ್ತಾರ ಇವ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಕೃಷ್ಣ. ಮೊದಲು ಪ್ರಧಾನವಾಗಿ ತಿಳಿಸಿದ ವಿಭೂತಿ ರೂಪಗಳಲ್ಲಿ, ಯಾಕಂದರೆ ಈ ವಿಭೂತಿ ರೂಪ ಅಂತೂ ಎಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತನ್ನು ನಿರ್ಮಾಣ ಮಾಡುವುದಾಗಲಿ, ರಕ್ಷಣೆ ಮಾಡುವುದಾಗಲಿ, ಸಂಹರಿಸುವುದಾಗಲಿ, ಈ ವಿಭೂತಿ ರೂಪಕ್ಕೆ ಸರಿಸಾಟಿಯಾದದ್ದು ಇಲ್ಲವೇ ಇಲ್ಲ, ಯಾವುದೇ ಇಲ್ಲವೇ ಇಲ್ಲ. ಹಾಂ, ತಾಕತ್ತೆ ಅಂತದ್ದು ಅವನು. ಇನ್ನು ಸ್ಪೆಷಲಾಗಿ ಇನ್ನೊಬ್ಬರ ಒಳಗೆ ಕೂತಿರುವ ರೂಪಗಳನ್ನು ತಿಳಿಸ್ಕೊಳ್ತಾನೆ. ಅದರಲ್ಲಿ ಬೆಳಗಾತ ಎದ್ದು ಕೂಡಲೇ ಮೊದಲು ಕಣ್ಣಿಗೆ ಬೀಳುವುದು ಯಾರು ಅಂದರೆ ಸೂರ್ಯ. ಆ ಸೂರ್ಯನಿಂದಾಗಿ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಯಾಕಂದರೆ ನಮ್ಮ ದಿನಚರಿ ಪ್ರಾರಂಭ ಆಗುವುದೇ ಸೂರ್ಯನಿಂದಾಗಿ. ಸೂರ್ಯನ ಬೆಳಕು ಬಂತ, ಬೆಳಗಾಯಿತು. ಅದಕ್ಕೋಸ್ಕರ ಅಂತಹ ಸೂರ್ಯನಿಂದಾಗಿ ನಾವು ಬೆಳಗಾತ ಎದ್ದು ಕಾಣುವ ಸೂರ್ಯ ನಮ್ಮ ಪಾಲಿಗೆ ಒಬ್ಬನೇ, ವರ್ಷ ಇಡೀ ಒಬ್ಬನೇ ಸೂರ್ಯ. ಆದರೆ ಶಾಸ್ತ್ರ ಪುರಾಣಗಳು ಹೇಳ್ತದೆ, ಇಲ್ಲ, ತಿಂಗಳಿಗೊಬ್ಬ ಸೂರ್ಯ ಇದ್ದಾನೆ ಅಂತ. ಆ ಸೂರ್ಯ ಗೋಲಕದಲ್ಲಿ ತಿಂಗಳಿಗೆ ಒಬ್ಬೊಬ್ಬ ದೇವತೆ, ಅವರನ್ನೇ ನಾವು ದ್ವಾದಶಾದಿತ್ಯರು ಅಂತ ಕರೀತೇವೆ. ವಿವಸ್ವಾನ್ ಅರ್ಯಮ ಪೂಷಾ ತ್ವಷ್ಟಾ ಚ ಸವಿತಾ ಭಗ ಧಾತ ವಿಧಾತ ವರುಣ ಮಿತ್ರ ಶಕ್ರ ಉರುಕ್ರಮ ಅಂತ 12 ಮಂದಿ ಆದಿತ್ಯರು. ಇವರು 12 ತಿಂಗಳಲ್ಲಿ ಒಬ್ಬೊಬ್ಬ ಆದಿತ್ಯ ಆ ಸೂರ್ಯ ಮಂಡಲದಲ್ಲಿ ಕೂತ್ಕೊಳ್ತಾರೆ. ಕೂತು ನಮಗೆ ಈ ಜಗತ್ತನ್ನು ಬೆಳಗಿಸ್ತಾರೆ, ನಮ್ಮ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸ್ತಾರೆ, ಬುದ್ಧಿಯ ಪ್ರೇರಣೆಯನ್ನು ಮಾಡ್ತಾರೆ ಈ 12 ಆದಿತ್ಯರು. ಈ 12 ಆದಿತ್ಯರಲ್ಲಿ ಶ್ರೇಷ್ಠರು ಯಾರು? ನಮ್ಮಲ್ಲಿ ಸಾಮಾನ್ಯ ಇರ್ತದಲ್ವ, ಆ ಹೇಳಿ ನೋಡೋಣ, ಇದರಲ್ಲಿ ಇಷ್ಟು ಜನರಲ್ಲಿ ಯಾರು ಶ್ರೇಷ್ಠರಾದವರು? ಹಾಗೇನೆ ಈ 12 ಮಂದಿಯಲ್ಲಿ ಯಾರು ಶ್ರೇಷ್ಠರು ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಆದಿತ್ಯಾನಾಂ ಅಹಂ ವಿಷ್ಣು, ಆದಿತ್ಯರ ಪೈಕಿ, 12 ಆದಿತ್ಯರ ಪೈಕಿ ನಾನು ವಿಷ್ಣು ಎಂಬಂತಹ ಆದಿತ್ಯನಾಗಿದ್ದೇನೆ. ವಿಷ್ಣು ಅಂತೇಳಿದರೆ ಅದಿತಿಯ ಮಕ್ಕಳು ಆದಿತ್ಯರು, ಆ ಅದಿತಿಯ ಮಗನಾಗಿಯೇ ಬಂದವನು ಭಗವಂತ ವಾಮನನಾಗಿ. ಆ ವಾಮನನು 1 ಕೂತ್ಕೊಂಡು ಸೂರ್ಯಮಂಡಲದಲ್ಲಿ ಬೆಳಗಿಸ್ತಾನು, ಆ ನಾನು ಶ್ರೇಷ್ಠ. ಅಂದರೆ ವಾಮನನಾಗಿ ನಾನು ಯಾವ ರೀತಿ ಆ ಸೂರ್ಯನಲ್ಲಿ ಕೂರ್ತೇನೆ, ಆ ಆದಿತ್ಯರಲ್ಲಿ ನಾನು ವಾಮನನಾಗಿದ್ದೇನೆ. ವಾಮನ ಅಂತ ಹೇಳದೆ ವಿಷ್ಣು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ವಿಷ್ಣು ಎನ್ನುವಂದರಲ್ಲಿ ಕರಿತಾ ಇದ್ದಾನೆ ಅಂದರೆ, ದೇವರ ಹೆಸರುಗಳು ಸುಮ್ಮನೆ ನಾಮಕೆ ವಾಸ್ತೆ ಅಂದರೆ ಗುರುತಿಸ್ಲಿಕ್ಕೆ ಮಾತ್ರ ಇರುವುದಲ್ಲ, ಮತ್ತು ಅರ್ಥಪೂರ್ಣವಾಗಿರುವಂಥದ್ದು ಅದು, ತುಂಬ ಅರ್ಥವನ್ನು ಕೊಡ್ತಾ ಇದೆ. ವಿಷ್ಣು ಅಂತ ಭಗವಂತನನ್ನು ಯಾಕೆ ಕರೀತಾರೆ ಅಂತ ಹೇಳಿದರೆ, ನಾನು ವಿಶೇಷವಾಗಿ ಎಲ್ಲ ವಸ್ತುವಿನಲ್ಲಿ ಪ್ರವೇಶ ಮಾಡುವುದರಿಂದಾಗಿ. ವಿ ಶಾಣು ಅಂದರೆ ವಿಶತಿ ಇತಿ ವಿಷ್ಣು, ವಿಶತಿ ಅಂದರೆ ಪ್ರವೇಶ ಮಾಡುವ, ನಾನು ಪ್ರವೇಶವನ್ನು ಮಾಡ್ತೇನೆ ಎಲ್ಲ ವಸ್ತುವಿನೊಳಗೆ ಪ್ರವೇಶವನ್ನು ಮಾಡಿ ಅದಕ್ಕೆ ಚಟುವಟಿಕೆಯನ್ನು ತುಂಬುತ್ತಾ ಇರುವುದರಿಂದಾಗಿ ವಿಷ್ಣು ಅಂತ. ಹೀಗೆ ನಾನು ಆದಿತ್ಯರ ಪೈಕಿ ವಿಷ್ಣುವಾಗಿ ಕೂತಿದ್ದೇನೆ. ಇಲ್ಲಿ 2 ರೀತಿಯಾದ ಅರ್ಥ. ಒಂದೇನು ಅಂತ ಹೇಳಿದರೆ, 12 ಆದಿತ್ಯರಲ್ಲಿ ವಿಷ್ಣು ಅಥವಾ ವಾಮನ ಎಂಬಂತಹ ಆದಿತ್ಯ ನಾನಾಗಿದ್ದೇನೆ. ಇನ್ನೊಂದು ಅರ್ಥದಲ್ಲಿ ಏನೆಂದರೆ, ಈ 12 ಆದಿತ್ಯರೇನಿದ್ದಾರೆ ಅವರಿಗೆ ಉಳಿದವರಿಗಿಂತ ಶ್ರೇಷ್ಠತ್ವವನ್ನು ತಂದುಕೊಡ್ಲಿಕ್ಕೋಸ್ಕರ ವಿಷ್ಣು ಎಂಬ ರೂಪದಿಂದ ನಾನು ಅವರೊಳಗೆ ಪ್ರವೇಶ ಮಾಡಿದ್ದೇನೆ. ಅದಕ್ಕಾಗಿ ಸೂರ್ಯ ಉದಯಿಸಿದ ಅಂತ ಹೇಳಿದರೆ ಹೊರಗೆ ಮಾತ್ರ ಸೂರ್ಯ ಉದಯಿಸುವುದಲ್ಲ, ಮತ್ತು ನಮ್ಮೊಳಗೂ ಕೂಡ ತಾನು ಪ್ರವೇಶವನ್ನು ಮಾಡಿ ನಮಗೆ ಚಟುವಟಿಕೆಯನ್ನು ತುಂಬುತ್ತಾನೆ, ನಮ್ಮನ್ನು ಆ್ಯಕ್ಟಿವನ್ನಾಗಿ ಮಾಡ್ತಾನೆ. ಅದಕ್ಕೆ ರಾತ್ರಿ ಒಂಥರ ಲೇಸಿನೆಸ್ ಇರುತ್ತೆ, ಬೆಳಗಾಯಿತು ಬೆಳಗಾಯಿತು ಅಂತ ಹೇಳಬೇಕಾದ್ರೆ ನಮ್ಮಲ್ಲಿ ಆ್ಯಕ್ಟಿವ್ನೆಸ್ ಅಂತ ಹೇಳಿದರೆ ಚಟುವಟಿಕೆ ಬರಲಿಕ್ಕೆ ಶುರುವಾಗತ್ತೆ. ನಮಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ. ಅದಕ್ಕೆ ನೋಡಿ, ಬೆಳಗಾಗ್ತಾ ಇದೆ ಬೆಳಗಾಗ್ತಾ ಇದೆ ಅಂದರೆ ಎಲ್ಲ ಪಕ್ಷಿಗಳು ಚಿವಿ 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 ಕೂರ್ಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಅವುಗಳು ಆ್ಯಕ್ಟಿವ್ ಆದವು, ಪ್ರತಿಯೊಂದು ಆ್ಯಕ್ಟಿವ್ ಆಗ್ಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಸೂರ್ಯನಾಗಿ ನಾನು ಒಳಗೆ ಪ್ರವೇಶವನ್ನು ಮಾಡಿ ಎಲ್ಲ ಆ್ಯಕ್ಟಿವಿಟಿಯನ್ನು ಉಂಟು ಮಾಡ್ತೇನೆ, ಅದೇ ವಿಷ್ಣುವಾಗಿ ನಾನು ಆದಿತ್ಯನಲ್ಲಿ ಕೂತಿದ್ದೇನೆ, ಅದರ ಶ್ರೇಷ್ಠತ್ವವನ್ನು ತಂದುಕೊಡ್ಲಿಕ್ಕೋಸ್ಕರ. ಅದೇ ರೀತಿ ಜ್ಯೋತಿಷಾಂ ರವಿರಂಶುಮಾನ್, ಹೌದು ಅವು ಆದಿತ್ಯನನ್ನು ನೋಡಿದವು. ಆಮೇಲೆ ಇದು ಸೂಕ್ಷ್ಮವಾಗಿ ನೋಡಿದರೆ, ಸ್ವಲ್ಪ ಸ್ಥೂಲವಾಗಿ ನೋಡಿದರೆ ಬೆಳಗುವ ವಸ್ತುಗಳು, ಹೌದು ಸೂರ್ಯ ಮಾತ್ರ ಅಲ್ಲ, ಒಟ್ಟಿಗೆ ಜಗತ್ತಿನಲ್ಲಿಗೆ ಬೆಳಗುವ ವಸ್ತುಗಳು ಅನೇಕ ಇದೆ.
ಹಗಲಿನಲ್ಲಿ ಸೂರ್ಯನನ್ನು ನೋಡ್ತೇವೆ, ರಾತ್ರಿಯಲ್ಲಿ ಚಂದ್ರನನ್ನು ನೋಡ್ತೇವೆ, ನಕ್ಷತ್ರಗಳನ್ನು ನೋಡ್ತೇವೆ, ಇನ್ನು ಭೂಮಿಯಲ್ಲಿ ಬೆಂಕಿಯನ್ನು ನೋಡ್ತೇವೆ. ಈ ರೀತಿ ಬೆಳಗುವ ವಸ್ತುಗಳು ಸುಮಾರಿದೆ, ತುಂಬ ಇದೆ ಬೆಳಗುವ ವಸ್ತುಗಳು. ಇನ್ನು ನಾಗನ ಮೇಲೆ ಒಂದು ಮಣಿ ಇದೆ, ಅದು ಯಾವಾಗಲೂ ಬೆಳಗುತ್ತಾ ಇರ್ತದೆ. ಈ ಎಲ್ಲ ಬೆಳಗುವ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಬೆಳಗುವ ವಸ್ತು ಯಾವುದು ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಜ್ಯೋತಿಷಾಂ ರವಿರಂಶುಮಾನ್, ಜ್ಯೋತಿಷಾಂ, ಜ್ಯೋತಿಷಾಂ ಅಂದರೆ ಬೆಳಗುವ ವಸ್ತುಗಳ ಪೈಕಿ ನಾನು ಅಂಶುಮಾನ್ ರವಿಹಿ, ಅಂದರೆ ಕಿರಣಗಳುಳ್ಳ ರವಿಯಾಗಿದ್ದೇನೆ. ಅಂದರೆ ಬೆಳಗುವ ವಸ್ತುಗಳಲ್ಲಿ ಅತ್ಯಂತ ಹೆಚ್ಚಾಗಿ ಬೆಳಗುವಂತೆ ನಮಗೆ ಕಾಣುವುದು ಯಾವುದು ಅಂತ ಹೇಳಿದ್ರೆ ಸೂರ್ಯ. ಸೂರ್ಯ ಬೆಳಗುವಂತೆ ನಮಗೆ ಕಾಣ್ತಾ ಇದ್ದಾನೆ, ಹೆಚ್ಚು ಬೆಳಗುವಂತೆ. ಕಾರಣ ಏನು ಅಂತ ಹೇಳಿದ್ರೆ ಅವನೊಳಗೆ ನಾನು ವಿಶೇಷವಾಗಿ ಕೂತಾ ಇದ್ದೇನೆ. ಯಾವ ರೀತಿ ಕೂತಿದ್ದೇನೆ ಅಂದರೆ ರವಿ ಎನ್ನುವ ಶಬ್ದದಿಂದಾಗಿ ನೋಡಿ, ರವಿ ಎಂಬ ಹೆಸರಿನಿಂದ ನಾನು ಕೂತಿದ್ದೇನೆ. ಅದಕ್ಕಾಗಿಯೇ ಉಳಿದ ಎಲ್ಲ ವಸ್ತುಗಳಿಗಿಂತ ಹೆಚ್ಚು ಬೆಳಗುತ್ತಾ ಇದ್ದಾನೆ ಸೂರ್ಯ. ಅಂದರೆ ಸೂರ್ಯ ಹೆಚ್ಚಾಗಿ ಬೆಳಗುತ್ತಾ ಇರುವಂತಹದ್ದು ಅವನದ್ದೇ ಆದ ತಾಕತ್ತಿನಿಂದಲ್ಲ, ಮತ್ತು ನಾನು ಅವನೊಳಗೆ ಕೂತು ಬೆಳಗಿಸ್ತಾ ಇರುವುದರಿಂದಾಗಿ. ಅದು ಯಾವ ರೀತಿ ಬೆಳಗುತ್ತಾ ಇದ್ದೇನೆ? ಸೂರ್ಯನಲ್ಲಿರುವಂತಹ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಅವನ ಕಿರಣಗಳು. ಆ ರೀತಿ ಅವನ ಕಿರಣಗಳು ಎಷ್ಟೋ ಕೋಟಿ ಕೋಟಿ ಜ್ಯೋತಿರ್ವರ್ಷಗಳಿಂದ ನೋಡಿ ಅಲ್ಲಿಂದ ಹೊರಟ ಸೂರ್ಯಮಂಡಲದಿಂದ ಹೊರಟ ಕಿರಣ ನಮ್ಮ ಮನೆ ತನಕ ಬರ್ತದೆ, ನಮ್ಮ ಮನೆಯ ಒಳಗೆ ಪ್ರವೇಶ ಮಾಡುತ್ತದೆ. ಕಿಟಕಿಯನ್ನು ತೆಗೆದರೆ ಮನೆಯ ಒಳಗೆ ಪ್ರವೇಶ ಮಾಡುತ್ತದೆ. ಬರೀ ಪ್ರವೇಶ ಮಾಡುವುದು ಮಾತ್ರ ಅಲ್ಲ, ಅಂದರೆ ಬರೀ ಕಿರಣ ಮಾತ್ರ ಅಲ್ಲ, ಮತ್ತು ಆ ಕಿರಣಗಳ ಮೂಲಕ ತಾನು ಬಿಸಿಯನ್ನು ಹೊತ್ತು ಬರ್ತಾನೆ, ಬೆಳಕನ್ನು ಹೊತ್ತು ಬರ್ತಾನೆ. ಅಂದರೆ ಸೂರ್ಯ ಮಂಡಲ ಎಷ್ಟೋ ಜ್ಯೋತಿರ್ವರ್ಷಗಳ ದೂರ ಇದೆ, ಅಷ್ಟು ಜ್ಯೋತಿರ್ವರ್ಷಗಳ ದೂರದಲ್ಲಿರುವಂತಹ ಒಂದು ಸೂರ್ಯಮಂಡಲ ನಮ್ಮ ಮನೆಯ ಕಾಂಟ್ಯಾಕ್ಟನ್ನು ಪಡೀತದೆ, ವೈರ್ ಪಡೆದಾಗೆ. ಯಾಕಂದರೆ ಆ ಕಿರಣಗಳ ಮೂಲಕ ನೋಡಿ, ಈ ರೀತಿ ಅಂಶುಮಾನ್ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾನೆ. ಕಿರಣಗಳುಳ್ಳ, ಯಾಕಂದರೆ ಚಂದ್ರನಲ್ಲಾಗಬೇಕಾದ್ರೆ ಈ ರೀತಿ ಇಲ್ಲ, ನಕ್ಷತ್ರಗಳಿಗಾಗಬೇಕಾದ್ರೆ ಈ ರೀತಿ ಇಲ್ಲ. ಇವಾಗ ನೀವು ಅದೇ ಈ ನಕ್ಷತ್ರಗಳು ಅವುಗಳ ಬೆಳಕು ನಮ್ಮ ಮನೆ ಪ್ರವೇಶ ಮಾಡೋಲ್ಲ, ಅದು ನಮಗೆ ಗೊತ್ತಾಗೋದಿಲ್ಲ. ಇನ್ನು ನೀವು ಬೇಕಿದ್ರೆ ಬೆಂಕಿಯನ್ನು ಹಚ್ಚಿ ಇಡಿ, ಬೆಂಕಿಯನ್ನು ಹಚ್ಚಿಟ್ಟರೆ ಅದು ಎಲ್ಲಿ ಜಾಗ ಇದೆಯೋ ಅಷ್ಟು ಮಾತ್ರ, ಇನ್ನೊಂದು ಕೋಣೆಗೆ ಹೋಗೋಲ್ಲ, ಅದು ಪ್ರವೇಶವನ್ನು ಮಾಡೋಲ್ಲ. ಆದರೆ ಸೂರ್ಯನದ್ದು ಹಾಗಲ್ಲ. ಸೂರ್ಯನ ಕಿರಣ ಉಳಿದ ಎಲ್ಲದಕ್ಕಿಂತಲೂ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದಿದೆ. ಅದು ಹೇಗಂತ ಹೇಳಿದ್ರೆ, ನೀವು ಚೂರು ಸ್ವಲ್ಪ ಕಿಟಕಿ ತೆಗೆದ್ರೂ ಸಾಕು. ಇಲ್ಲ, ನಾನು ಕಿಟಕಿಯೂ ತೆಗೆದಿಲ್ಲ, ಬಾಗಿಲೂ ತೆಗಲಿಲ್ಲ. ಆದರೆ ಏನು ಅಂತ ಹೇಳಿದ್ರೆ, ಆ ಕಿಟಕಿಯ ಮಧ್ಯದಲ್ಲಿ ಒಂದು ಸಣ್ಣ ತೂತಿ ಇದೆ ಅಂತ ಹೇಳಿದ್ರೆ ಸಾಕು, ಆ ತೂತಿನ ಮೂಲಕ ತೂರಿಕೊಂಡು ಬರ್ತದೆ ಕಿರಣ, ಸೂರ್ಯನ ಕಿರಣ ಬಂದು ಮನೆ ಒಳಗೆ ಬರ್ತದೆ. ನೋಡಿ, ಚಂದ್ರನ ಬೆಳದಿಂಗಳು ಈ ರೀತಿ ಬರೋಲ್ಲ, ಬೇರೆ ಯಾವುದೇ ರೀತಿ ಬರೋಲ್ಲ, ಒಂದು ಸಣ್ಣ ರಂಧ್ರದ ಮೂಲಕವೂ ಕೂಡ ತೂರಿಕೊಂಡು ಒಳಗೆ ಸೂರ್ಯನ ಕಿರಣ ಬರ್ತದೆ ಅಂತ ಹೇಳಿದ್ರೆ, ಆ ಕಿರಣಗಳಿಂದ ಕೂಡಿರುವ ವೈಶಿಷ್ಟ್ಯ ಸೂರ್ಯನಲ್ಲಿದೆ. ಅದು ಹೇಗೆ ಆ ವೈಶಿಷ್ಟ್ಯ ಬಂದದ್ದು? ನನ್ನಿಂದ, ನಾನು ಒಳಗೆ ಕೂತಿದ್ದೇನೆ. ಬೆಳಗುವ ವಸ್ತುಗಳಲ್ಲಿ ರವಿಯನ್ನು ಸೂರ್ಯನನ್ನು ಈ ರೀತಿ ಶ್ರೇಷ್ಠನನ್ನಾಗಿ ಮಾಡಿ ಕೂತಿದ್ದೇನೆ. ಯಾವ ಶಬ್ದ ನೋಡಿ, ಅದಕ್ಕೆ ಹೇಳ್ತಾನೆ ರವಿಹಿ ಅಂತ. ರವಿಯಾಗಿ ನಾನು ಕೂತಿದ್ದೇನೆ ಅಂದರೆ ಆ ಸೂರ್ಯನೊಳಗೆ ಆ ಬೆಳಕನ್ನು ಉಂಟು ಮಾಡಲಿಕ್ಕೆ. ಹಿಂದೆ ಕೇಳಿದ್ವು, ಸೂರ್ಯರ ಪೈಕಿ ನಾನು ವಿಷ್ಣುವಾಗಿದ್ದೇನೆ. ಯಾಕಂದರೆ ಅದು ವೈಶಿಷ್ಟ್ಯ, ಅದೊಂದು ರೀತಿ ವೈಶಿಷ್ಟ್ಯ. ಇದು ಇನ್ನೊಂದು ರೀತಿ ಏನು ಅಂತ ಹೇಳಿದ್ರೆ, ಬೆಳಗುತ್ತಾ ಇದ್ದಾನಲ್ವ, ಆ ಬೆಳಗುತ್ತಾ ಇರಲಿಕ್ಕೆ ನಾನು ರವಿ ಅಂತ ಹೆಸರಿನಿಂದ ಕಾರಣ. ರವಿ ಅಂತ ಯಾಕೆ ಕಾರಣ, ರವಿ ಅಂತ ಯಾಕೆ ಕರೀತಾರೆ ಅಂದರೆ, ನಾವು ಹಿಂದೆ ಕೇಳಿದಾಗೆ ರವಿ ಎನ್ನುವಂತಹ ಶಬ್ದ ಸುಮ್ಮನೆ ಇರುವುದಲ್ಲ. ಮತ್ತೆ ಅಂತೇಳಿದ್ರೆ ರವ, ರವ ಶಬ್ದ, ರವೆ ಶಬ್ದ, ಸಂಸ್ಕೃತದಲ್ಲಿ ರವ ಅಂದರೆ ಶಬ್ದ ಮಾಡುವುದು, ಅದಕ್ಕೆ ರವ ಅಂತ ಕರೀತಾರೆ. ಅದರಿಂದ ಈ ಅಂತ ಹೇಳಿದರೆ ಈಯತೆ, ಜ್ಞಾಯತೆ, ತಿಳಿಯಲ್ಪಡ್ತಾನೆ. ಶಬ್ದದ ನಾದದ ಮೂಲಕ ತಿಳಿಯಲ್ಪಡ್ತಾನೆ. ಅದಕ್ಕಾಗಿ ಭಗವಂತನ ರವಿ ಅಂತ. ಶಬ್ದದ ಮೂಲಕ ಅಂದರೆ ಅನೇಕ ವಿಧದಿಂದ ಅರ್ಥ ಹೇಳ್ಬೋದು. ಮೊದಲನೇದಾಗಿ ಏನು ಅಂತ ಹೇಳಿದರೆ, ಸೂರ್ಯ ಬರ್ತಾ ಇದ್ದಾನೆ, ಸೂರ್ಯ ಬರ್ತಾ ಇದ್ದಾನೆ, ನಮಗೆ ಹೇಗೆ ಗೊತ್ತಾಗುತ್ತೆ? ಶಬ್ದದ ಮೂಲಕ. ಯಾವ ಶಬ್ದದ ಮೂಲಕ? ಅದಕ್ಕೆ ನೋಡಿ, ಬೆಳಗ್ಗೆ 5 ಗಂಟೆ ಆಗ್ತಾ ಇದ್ದಾಗೆ ಪಕ್ಷಿಗಳು ಚಿವ್ 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 ಕೂಡ್ಲಿಕ್ಕೆ ಶುರು ಮಾಡ್ತವೆ. ಯಾಕಂದರೆ ಸೂರ್ಯ ಬರ್ತಾ ಇದ್ದಾನೆ, ಸೂರ್ಯ ಬರ್ತಾ ಇದ್ದಾನೆ ತಿಳಿಸ್ಲಿಕ್ಕೆ. ಅದಕ್ಕೋಸ್ಕರ ನಿಮಗೆ ಯಾವುದೇ ಗಡಿಯಾರ ಇಲ್ಲದೇ ಇದ್ದರೂ ಕೂಡ, ಇದು ಪಟ್ಟಣದಲ್ಲಿದ್ದರೆ ಗೊತ್ತಾಗೋಲ್ಲ, ಯಾಕಂದರೆ ಪಟ್ಟಣದಲ್ಲಿ ಪಕ್ಷಿಗಳೇ ಇಲ್ವಲ್ಲ. ಆದರೆ ನೀವು ಕಾಡಿನಲ್ಲಿ ಹಳ್ಳಿಯಲ್ಲಿರಿ, ಹಳ್ಳಿಯಲ್ಲಿದ್ದಾಗ ನಿಮಗೆ ಸೂರ್ಯ ಉದಯ ಆಗ್ತಾನೆ ಅಂತಲ್ಲ, ಬೆಳಕಲ್ಲ, ಇನ್ನು ಕತ್ತಲೆ ಕತ್ತಲೆ ಇದ್ದಾಗಲೇ ಓ ಇನ್ನು ಸೂರ್ಯ ಹತ್ತಿರದಲ್ಲಿದ್ದಾನೆ ಬರಲಿಕ್ಕೆ ಗೊತ್ತಾಗುವುದೇ ಶಬ್ದದ ಮೂಲಕ. ಪಕ್ಷಿಗಳ ನಾದ
ಪಕ್ಷಿ ಕಲರವ, ಪಕ್ಷಿಗಳ ಕಲರವ ನಮಗೆ ಎದ್ದು ತೋರಿಸ್ತದ. ಸೂರ್ಯ ಇವಾಗ ಬರ್ತಾನೆ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾನೆ, ಮುಕ್ಕಾಲು ಗಂಟೆಯಲ್ಲಿ ಬರ್ತವೆ. ಯಾಕಂದರೆ ಆ ಪಕ್ಷಿಗಳ ಕಲರವ ಆ ಸೂರ್ಯನ ಉದಯವನ್ನು ಅನುಸರಿಸಿಕೊಂಡಿದೆ. ಸುಮ್ಮನೆ ಸುಮ್ಮನೆ ಕೂಗಲ್ಲ, ಬೇಕಿದ್ರೆ ನೀವು ಇದನ್ನು ಗಮನಿಸ್ಬೋದು, ಸಮಯವನ್ನು ಇಟ್ಟುಕೊಂಡು ಗಮನಿಸಿ. ಸೂರ್ಯೋದಯ ವ್ಯತ್ಯಾಸ ಆದಾಗೆ ಅವುಗಳು ಕೂಗುವುದು ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಆ ರೀತಿ ಇವಾಗ ಸೂರ್ಯೋದಯ ಬೆಳಗ್ಗೆ 6 ಗಂಟೆಗಾಗತ್ತೆ ಅಂತ ಹೇಳಿದರೆ ಆ ಪಕ್ಷಿಗಳು ಬೆಳಗ್ಗೆ 5 ಕಾಲಿಗೆ ಕೂಗ್ಲಿಕ್ಕೆ ಶುರು ಮಾಡ್ತವೆ. ಇಲ್ಲ, ಸೂರ್ಯೋದಯ 7 ಗಂಟೆಗಾಗತ್ತೆ ಅಂತ ಹೇಳಿದರೆ 5 ಕಾಲಿಗೆ ಕೂಗೋಲ್ಲ ಅವುಗಳು, ಮತ್ತು ಅದಕ್ಕಿಂತ ಸ್ವಲ್ಪ ತಡವಾಗಿ ಕೂಗ್ತವೆ. ಅಂದರೆ ನೋಡಿ, ಅವುಗಳಿಗೆ ಗೊತ್ತುಂಟು. ಅಂದರೆ ಆ ಪರಿಸರದಲ್ಲಿ ಆಗುವ ವ್ಯತ್ಯಾಸ ಅವುಗಳನ್ನು ಅವುಗಳು ಗಮನಿಸ್ತವೆ, ಪಕ್ಷಿಗಳು, ನಮಗೆ ಗೊತ್ತಾಗೋಲ್ಲ. ಈ ರೀತಿ ನಾದದಿಂದ ತಿಳಿಯಲ್ಪಡ್ತಾನೆ ಸೂರ್ಯ. ಮತ್ತು ಇನ್ನೊಂದೇನಂತ ಹೇಳಿದರೆ, ಆ ಸೂರ್ಯ, ಆ ಇಷ್ಟು ಬೆಳಕನ್ನು ಕೊಡ್ತಾ ಇರುವಂತಹ ಸೂರ್ಯ, ನಿಜವಾದ ಬೆಳಕು ಯಾವುದು ಕೊಡ್ತಾನೆ ಅಂದರೆ ಹೊರಗಿನ ಬೆಳಕಲ್ಲ. ಸೂರ್ಯ ಕೊಡುವುದು ಹೊರಗಿನ ಬೆಳಕಲ್ಲ, ಒಳಗಿನ ಬೆಳಕು, ಜ್ಞಾನದ ಬೆಳಕು. ಅದಕ್ಕೆ ಗಾಯತ್ರಿ ಮಂತ್ರ ಹೇಳುವುದೇ ಧಿಯೋ ಯೋನ ಪ್ರಚೋದಯಾತ್. ಯಾರು ನಮ್ಮ ಬುದ್ಧಿಯನ್ನು, ಜ್ಞಾನವನ್ನು ಕೊಡುವ ಮೂಲಕ ಪ್ರಚೋದನೆಯನ್ನು ಮಾಡ್ತಾ ಇದ್ದಾನೋ ಅಂತಹ ಭಗವಂತ. ಹಾಗೆ ಜ್ಞಾನದ ಕಿರಣವನ್ನು ಹೊತ್ತು ತರ್ತಾನೆ. ಅದಕ್ಕೆ ರವ ಅಂದರೆ ಅದೇ ವೇದ, ವೇದದ ಜ್ಞಾನ, ಶಾಸ್ತ್ರದ ಜ್ಞಾನ. ಅದರಿಂದಾಗಿ ತಿಳಿಯಲ್ಪಡ್ತಾನೆ. ಜ್ಞಾನ ಇಲ್ಲದೆ ದೇವರು ತಿಳಿಯೋದಿಲ್ಲ. ಯಾರಿಗೆ ಜ್ಞಾನ ಇಲ್ಲ ಅವನು ದೇವರ ಬಗ್ಗೆ ತಿಳ್ಕೊಂಡಿಲ್ಲ. ಅವನು ಮಾಡುವುದೆಲ್ಲವೂ ಬೂಟಾಟಿಕೆ ಅಷ್ಟೇ, ದೇವರ ಬಗ್ಗೆ ಬರೀ ಬೂಟಾಟಿಕೆ ಮಾಡ್ತಾನಷ್ಟೇ ಅವನು. ಅದಕ್ಕೋಸ್ಕರ ನಾನು ಜ್ಯೋತಿಷಾಂ ರವಿರಂಶುಮಾನ್, ಬೆಳಗುವ ವಸ್ತುಗಳಲ್ಲಿ ರವಿಯಾಗಿ, ಕಿರಣಗಳುಳ್ಳ ರವಿಯಾಗಿದ್ದೇನೆ. ಅದೇ ರೀತಿ ಮರೀಚಿರ್ ಮರುತಾಮಸ್ಮಿ. ಮುಂದಿನದ್ದು ಮರುತ್ಗಣಗಳು, ಅಂದರೆ ಇದೆಲ್ಲ ದೇವತಾ ಸಮೂಹ, ಅಲ್ಲಿಂದ ಹೇಳ್ಕೊಂಡು ಬರ್ತಾ ಇದ್ದಾನೆ. ಮನುಷ್ಯರಿಗಿಂತ ದೇವತೆಗಳು ಶ್ರೇಷ್ಠ. ನೋಡಿ, ಮನುಷ್ಯರಿಗಿಂತ ದೇವತೆಗಳು ಶ್ರೇಷ್ಠವಾಗಿರಲಿಕ್ಕೆ ಒಂದು ದೇವರ ರೂಪ ಇದೆ ಅವರಲ್ಲಿ. ಅಂದರೆ ಎಲ್ಲೆಲ್ಲಿ ನಾವು ಶ್ರೇಷ್ಠತೆಯನ್ನು ನೋಡುತ್ತೇವೆ, ಸ್ಪೆಷಾಲಿಟಿ, ಅಲ್ಲೊಂದು ದೇವರ ರೂಪ ಇದ್ದೇ ಇದೆ. ದೇವತೆಗಳಲ್ಲೂ ಕೂಡ ಒಬ್ಬೊಬ್ಬರಿಗೊಂದೊಂದು ವೈಶಿಷ್ಟ್ಯ ಇದೆ, ಸ್ಪೆಷಾಲಿಟಿ. ಅದರಲ್ಲಿ ಆದಿತ್ಯರ ಸ್ಪೆಷಾಲಿಟಿ ಒಂದಿದೆ, ಅದನ್ನು ನಾವು ನೋಡಿದ್ದೆವು. ಈಗ ಎರಡನೆಯದು ಮರುತ್ಗಣಗಳು, 49 ಮರುತ್ಗಣಗಳಿದ್ದಾರೆ. ನಾನಾ ವಿಧವಾದ ಗಾಳಿಗಳು, ಮರುತ್ಗಳು ಅಂದರೆ ಗಾಳಿ. ಒಂದು ವಿಧವಾದ ಗಾಳಿ ಇರುವುದಲ್ಲ, ನಮಗೆ ಏನಂದರೆ ಗಾಳಿ ಅಂದರೆ ಒಂದೇ, ಆ ಗಾಳಿಯಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ನಮ್ಮ ಶಾಸ್ತ್ರಕಾರರು ಗಮನಿಸಿದ್ದಾರೆ, ನಿಮಗೆ ಗೊತ್ತಿಲ್ಲ, 49 ವಿಧವಾದ ಮರುತ್ಗಳಿದ್ದಾರೆ, ಗಾಳಿ ಇದೆ, ಒಂದೇ ವಿಧವಾದ ಗಾಳಿ ಅಲ್ಲ. ಇವಾಗ ಉದಾಹರಣೆಗೆ, ನಾವಿವಾಗ ಮಾಮೂಲಾಗಿದ್ದಾಗ ಪರಿಸರದಲ್ಲೆಲ್ಲ ಒಂದು ಗಾಳಿ ಬೀಸ್ತಾ ಇರ್ತದೆ, ಇದು ಒಂದು ಗಾಳಿ ಬೇರೆ. ಅಷ್ಟು ಮಾತ್ರ ಅಲ್ಲ, ಇನ್ನು ನನ್ನೊಳಗೆ ಉಸಿರಾಟ, ಇದು ಗಾಳಿಯೇ ಅಲ್ವಾ? ಅಯ್ಯೋ, ಒಳಗಿನ ಉಸಿರೆ ಒಳಗೆ ನಾವು ಹೊರಗು ತಗೊಳ್ಳೋದಲ್ವಾ, ಏನು ರೀ ಒಳಗೇನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇಲ್ಲ ಅಂತ ಯಾರು ಹೇಳಿದ್ರು? ಒಳಗಿನ ಗಾಳಿ ಬೇತೇ, ಯಾಕಂದರೆ ಹೊರಗಿನ ಗಾಳಿಯಲ್ಲಿ ಬೇರೆ ಬೇರೆ ಅಂಶಗಳಿದೆ. ಆದರೆ ನಾನು ತೆಗೆದುಕೊಳ್ಳುವ ಗಾಳಿಯಲ್ಲಿ ಆಕ್ಸಿಜನ್ ಮುಖ್ಯವಾಗಿರುವುದು ನಮಗೊತ್ತು. ನೋಡಿ, ಇದು ಬೇರೆ, ಹೊರಗೆ ಬಿಡ್ತೇನಲ್ವ ಆ ಗಾಳಿ ಬೇರೆ, ಒಳಗೆ ತಗೊಳ್ಳುವ ಗಾಳಿ ಬೇರೆ, ಹೊರಗೆ ಬಿಡುವ ಗಾಳಿ ಬೇರೆ, ಒಳಗೆ ಇರುವ ಗಾಳಿ ಬೇರೆ, ದೇಹವನ್ನು ನಿಯಂತ್ರಣವ ಗಾಳಿ ಬೇರೆ, ಎಷ್ಟೆಲ್ಲ ಗಾಳಿಗಳಿದೆ. ಇನ್ನು ಮಳೆಗಾಲದಲ್ಲಿ ಮಾನ್ಸೂನ್, ಅವಾಗ ಒಂದು ಗಾಳಿ ಬೀಸ್ತದೆ, ಅದು ಬೇರೆ ಗಾಳಿ. ನಿಮ್ಗೆ ಎಷ್ಟೆಲ್ಲ ಗಾಳಿಗಳಿದೆ ಅಂತ ಹೇಳಿದ್ರೆ, ನಾನೊಂದು ಆಕಳಿಕೆ ಏನು ಮಾಡ್ತೇನೆ ಅಂದರೆ ಅದಕ್ಕೊಂದು ಗಾಳಿ ಇದೆ, ನಾನು ಆಕಳಿಸ್ಲಿಕ್ಕೆ ಒಂದು ಗಾಳಿ ಇದೆ, ನಾನು ತೂಕಡಿಸ್ತೇನೆ ಅದಕ್ಕೊಂದು ಗಾಳಿ ಇದೆ, ತೂಕಡಿಸುವುದು ಹಾಗೆ ಅಲ್ಲ ಅದಕ್ಕೊಂದು ಗಾಳಿ ಇದೆ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಒಳಗಿಂದ ಮರುತ್ಗಣಗಳಿದೆ, ಅವರು ನಿಯಂತ್ರಣ ಮಾಡ್ತಾ ಇದ್ದಾರೆ. 49 ಮರುತ್ತುಗಳು ಒಳಗೆ ಕೂತು 49 ವಿಧವಾದ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ಅಕ್ಷಿಯಿಂದ ಅಕ್ಷಿ ಮಾಡ್ತೇನಲ್ವ ಅದಕ್ಕೊಂದು ಗಾಳಿ ಇದೆ. ಎಲ್ಲ ಸುಮ್ಮ ಸುಮ್ಮನೆ ಆಗ್ತಾ ಇರೋದು ಅಂದರೆ ಮೆಕ್ಯಾನಿಸಮ್ ಒಳಗೆ ಆ ರೀತಿ ಇದೆ, ಅಷ್ಟು ಸೂಕ್ಷ್ಮವಾಗಿದೆ, ನಮಗಿದು ಯಾವುದು ಗೊತ್ತೇ ಇಲ್ಲ. ಇಷ್ಟೆಲ್ಲ ಮರುತ್ತುಗಳ ಪೈಕಿ ಯಾರು ಶ್ರೇಷ್ಠರಾದವರು? ಅದನ್ನು ಕೃಷ್ಣ ಹೇಳ್ತಾನೆ, ನನ್ನ ವಿಭೂತಿ ರೂಪ. ಯಾಕಂದರೆ ಈ ಮರುತ್ತುಗಳು ಉಳಿದ ಎಲ್ಲ ದೇವತೆಗಳಿಗಿಂತ, ಮನುಷ್ಯರಿಗಿಂತ ಒಂದು ಶ್ರೇಷ್ಠತೆಯನ್ನು, ಸ್ಪೆಷಾಲಿಟಿಯನ್ನು ಪಡೆಯಲಿಕ್ಕೋಸ್ಕರ ನಾನು ಒಂದು ರೂಪದಿಂದ ಕೂತೇ ಇದ್ದೇನೆ, ವಿಭೂತಿ ರೂಪದಿಂದ. ಇನ್ನು 49 ಮರುತ್ತಿನಲ್ಲೂ ಯಾರು ಶ್ರೇಷ್ಠ? ಇನ್ನು ಮುಖ್ಯ ಪ್ರಾಣ, ಅವನು ಬೇರೆ ಗಾಳಿ, ಅವನು ಮುಖ್ಯವಾದ ಗಾಳಿ, ಮುಖ್ಯ ಪ್ರಾಣ. ಅವನನ್ನು ಬಿಟ್ಟು ಹೇಳ್ತಾ ಇರೋದು ಮರುತ್ಗಣಗಳು. ಅವರಲ್ಲಿ ಶ್ರೇಷ್ಠನಾದವನು ಮರೀಚಿ ಅಂತ ಒಬ್ಬ. ಮರೀಚಿ ಹಿ ಮರುತಾಮಸ್ಮಿ, ಮರೀಚಿ ಎಂಬಂತಹ ಗಾಳಿ. ಇನ್ಯಾರು ಮರೀಚಿ ಅಂತ ಹೇಳಿದ್ರೆ ಯಾರು ಅಂದರೆ, ಅದೇ ಮಾನ್ಸೂನ್. ಮಾನ್ಸೂನ್ ಅಂತ ನಾವೇನು ಹೇಳ್ತೇವೆ ಅಂದರೆ ಮಳೆಗಾಲದಲ್ಲಿ ಬೀಸುವಂತಹ ಗಾಳಿ.
ಈ ಮಳೆಗಾಲದಲ್ಲಿ ಬೀಸುವ ಗಾಳಿಯಲ್ಲಿ ಒಂದು ವೈಶಿಷ್ಟ್ಯ ಏನಿದೆ ಅಂತ ಹೇಳಿದರೆ, ಅದಕ್ಕೆ ಯಾಕೆ ಮರೀಚಿ ಅಂತ ಕರೀತಾರೆ ಅಂದರೆ, ಮರ ಮರ ಸಂಸ್ಕೃತದಲ್ಲಿ ಮರ ಅಂತ ಹೇಳಿದರೆ ನೀರು ಅಂತ, ಮರ ಅಂದರೆ ನೀರು ಅಂತ. ಆ ನೀರಿಗೆ ಚಿ ಚಿ ಅಂದರೆ ಚಾಲನೆಯನ್ನು ಕೊಡುವವನು, ಅಂದರೆ ನೀರು ತುಂಬಿದ ಮೋಡಗಳೇನಿದೆ, ನೀರು ತುಂಬಿದ ಮೋಡಗಳಿಗೆ ಚಾಲನೆಯನ್ನು ಕೊಡುವಂಥವನು ಮರೀಚಿ ಅಂತ ಕರೀತಾರೆ. ಆ ಮಾನ್ಸೂನ್ ಅಂತ ಅದಕ್ಕೆ ಹೇಳುತ್ತಾನೆ ನಾವು, ಆ ಮಾನ್ಸೂನ್ ಗಾಳಿ, ಮಳೆಗಾಲದಲ್ಲಿ ಬೀಸುವ ಗಾಳಿ ಸುಮ್ಮನೆ ಬೀಸುವ ಗಾಳಿ ಅಲ್ಲ, ಸುಂಟ್ರು ಗಾಳಿ ಆಗಲ್ಲ. ಈ ಸುಂಟ್ರು ಗಾಳಿ ಬೀಸ್ತದೆ, ಅದು ಏನಿಲ್ಲ, ಒಂದಷ್ಟು ಧೂಳು ತೊಗೊಂಬರ್ತದಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ. ಆದರೆ ಮಳೆಗಾಲದ ಗಾಳಿ ಆಗಲ್ಲ, ಅದು ಗಾಳಿ ಬೀಸಿತು ಅಂತ ಹೇಳಿದ್ರೆ ರಾಶಿ ರಾಶಿ ಕಪ್ಪು ಮೋಡವನ್ನು ಹೊತ್ತು ತರ್ತದದು, ಕಪ್ಪು ಮೋಡವನ್ನು ಹೊತ್ತು ತಂದು ಮಳೆಯನ್ನು ಸುರಿಸ್ತಾ ಮುಂದೆ 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 ತಗೊಂಡು ಹೋಗ್ತದೆ. ಹೀಗೆ ಆ ಗಾಳಿ ಇದ್ದರೆ ಮಳೆ, ಆ ಗಾಳಿ ಇಲ್ಲವ ಮಳೆ ಇಲ್ಲ. ನಿಮಗೆ ಸಮುದ್ರದ ಬಳಿಯಲ್ಲಿ ಮೋಡ ಉತ್ಪಾದನೆ ಆಗ್ಬೋದು, ಆದರೆ ಆ ಮೋಡ ನಮ್ಮ ಮನೆಯ ಮೇಲಿನ ತನಕ ಬರ್ತದಲ್ವ ಹೇಗೆ, ನಮ್ಮ ಊರಿನ ತನಕ ಬರ್ತದಲ್ವ ಯಾರು, ಅದನ್ನು ಹೊತ್ತು ತರುವವರು ಯಾರು? ಮೋಡಕ್ಕೆ ಸಹಜವಾಗಿ ಬರುವ ತಾಕತ್ತಿಲ್ಲ, ಮತ್ತು ಅಲ್ಲಿ ನಿರ್ಮಾಣವಾದ ಮೋಡವನ್ನು ಆ ಕಡೆಯಿಂದ ದಕ್ಷಿಣದ ಕಡೆಯಿಂದ ಉತ್ತರದ ಕಡೆಗೆ ಸಾವಿರಾರು ಇದು ಕಿಲೋಮೀಟರ್ವರೆಗೆ ಅದನ್ನು ಕೊಂಡೊಯ್ಯುವವನು ಯಾರು ಅಂದರೆ ಇವನು ಮರೀಚಿ. ಎಷ್ಟು ಉಪಕಾರ ಮಾಡ್ತಾನೆ. ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದರೆ ಜೀವನ ಇಲ್ಲ. ಆ ರೀತಿ ಆ ಮಳೆಯನ್ನು ಸುರಿಸುವವ, ಮಳೆಯನ್ನು ಹೊತ್ತು ತಂದು ಸುರಿಸುವಂತಹ ಮರೀಚಿಯಲ್ಲಿ ನಾನು ಕೂತಿದ್ದೇನೆ ನೋಡಿ. ಆ ಮರೀಚಿ ಎನ್ನುವ ಶಬ್ದ ಎಷ್ಟು ಚೆನ್ನಾಗಿದೆ, ಅದೇ ತಿಳಿಸ್ತಾ ಇದೆ, ಅದರಲ್ಲಿ ಒಂದು ವೈಶಿಷ್ಟ್ಯ, ಅದು ನಾನು ಕೂತಿರುವ ವೈಶಿಷ್ಟ್ಯ. ಇಲ್ಲಿ ನನ್ನ ಒಂದು ವಿಶೇಷವಾದ ವಿಭೂತಿ ರೂಪ ಇದೆ. 49 ಮರುತ್ತುಗಳಲ್ಲಿ ಇಲ್ಲಿ ನನ್ನ ವಿಶೇಷವಾದ ವಿಭೂತಿ ರೂಪ ಇದೆ. ಅಂದರೆ ಮರೀಚಿಯಿಂದ ಒಬ್ಬ ದೇವತೆ ಇದ್ದಾನೆ, ಅವನೊಳಗೆ ನಾನು ಕೂತಿದ್ದೇನೆ. ಅವನಿಗೆ ಮರೀಚಿಯಿಂದ ಯಾಕೆ ಹೆಸರು ಅಂದರೆ, ನಾನು ಒಳಗೆ ಅದೇ ರೂಪದಿಂದ ಕೂತಿರುವುದರಿಂದಾಗಿ, ಮರೀಚಿಯಿಂದ ಹೆಸರಿನಿಂದಲೇ ಕೂತಿರುವುದರಿಂದಾಗಿ ಅವನಿಗೆ ಮರೀಚಿ ಅಂತ ಹೆಸರು. ಅದೇ ರೀತಿ ನಕ್ಷತ್ರಾಣಾಮಹಂ ಶಶಿ ಅಂತ ಹೇಳ್ತಾನೆ. ಮುಂದಿನದ್ದು ನಕ್ಷತ್ರಗಳು. ನಕ್ಷತ್ರಗಳು ಅಂದರೆ ರಾತ್ರಿ ಬೆಳಗುವಂತಹ ವಸ್ತುಗಳು ಅಂತ ಇಟ್ಕೊಳ್ಳೋಣ. ರಾತ್ರಿ ಬೆಳಗುವ ವಸ್ತುಗಳ ಪೈಕಿ ನಾನು ಶಶಿಯಾಗಿದ್ದೇನೆ. ಚಂದ್ರ ಅಂತ ಹೇಳ್ಬೋದಿತ್ತು, ಶಶಿ ಚಂದ್ರ ಎಲ್ಲ ಒಂದೇ. ಆದರೆ ಕೃಷ್ಣ ಚಂದ್ರ ಅಂತ ಪ್ರಯೋಗ ಮಾಡದೆ ಶಶಿ ಅಂತ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ನಾನು ನಕ್ಷತ್ರಗಳ ಪೈಕಿ ಶಶಿಯಾಗಿದ್ದೇನೆ. ನಕ್ಷತ್ರ ಅಂತ ಹೇಳಿದ್ರೆ ನಿಮಗೆ ಎಲ್ರಿ, ನಕ್ಷತ್ರ ಅಂತ ಹೇಳಿದ್ರೆ ಅದು ಸ್ವತಂತ್ರವಾಗಿರುವುದು, ಸ್ಟಾರ್ಸ್. ಚಂದ್ರ ಬೇರೆ ಅಲ್ವಾ, ಅವನು ಉಪಗ್ರಹ ಅಲ್ವಾ, ಈ ರೀತಿಯೆಲ್ಲ ನಮಗೆ ಬರ್ಬೋದು. ಅದಕ್ಕೆ ರಾತ್ರಿ ಬೆಳಗುವ ಕಾಯಗಳು ಅಂತ ಅಷ್ಟೇ ಇಟ್ಕೊಳ್ಳೋಣ. ಆ ರೀತಿ ಇಟ್ಟುಕೊಂಡಾಗ ಅದರಲ್ಲಿ ನಾನು ಚಂದ್ರನಾಗಿದ್ದೇನೆ. ಯಾಕಂದರೆ ರಾತ್ರಿ ಬೆಳಗುವ ಕಾಯಗಳಲ್ಲಿ ಚಂದ್ರ ಪ್ರಕಾಶಮಾನವಾಗಿ ಕಾಣದು ನಮಗೆ, ಒಂದನೆಯದಾಗಿ. ಎರಡನೆಯದ್ದೇನು ಅಂತ ಹೇಳಿದರೆ, ಚಂದ್ರನಲ್ಲಿ ನಾನು ವಿಶೇಷವಾಗಿ ಯಾಕೆ ನನ್ನ ವಿಭೂತಿ ರೂಪದಿಂದ ಕೂತಿದ್ದೇನೆ ಅಂತ ಹೇಳಿದರೆ, ಶಶಿಯಾಗಿರುವುದರಿಂದಾಗಿ. ಶಂ ಅಂದರೆ ಸುಖ ಸಂಸ್ಕೃತದಲ್ಲಿ, ಶಶಿ ಅಂತ ಹೇಳಿದರೆ ಅತ್ಯಂತ ಸುಖಭರಿತನಾದವನೊಂದು. ಆ ಚಂದ್ರನೊಳಗೆ ನಾನು ಅತ್ಯಂತ ಸುಖಭರಿತನಾಗಿ ಕೂತಿದ್ದೇನೆ. ಸುಖಭರಿತನಾಗಿ ಕೂತಿದ್ದೇನೆ ಅಂದರೆ ಆಗಿದರೆ ಬೇರೆ ಕಡೆ ಇರುವ ದೇವರಿಗೆ ಇಷ್ಟು ಸುಖ ಇಲ್ಲ ಅಂತ ಅರ್ಥವ? ಇಲ್ಲಿ ಮಾತ್ರ ಅತ್ಯಂತ ಸುಖಭರಿತನಾಗಿದ್ದಾನೆ ಅಂತ ಅರ್ಥನ ಅಂತ ಹೇಳಿದರೆ ಆ ರೀತಿಯಲ್ಲ. ಚಂದ್ರನೊಳಗೆ ಕೂತು ಯಾರು ಅವನನ್ನು ಉಪಾಸನೆ ಮಾಡ್ತಾರೆ ಅವನಿಗೆ ತುಂಬ ಸುಖವನ್ನು ಕೊಡ್ತೇನೆ ನಾನು ಚಂದ್ರನಲ್ಲಿ ಕೂತು ನೋಡಿ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿ ರಾತ್ರಿ ಹೆಚ್ಚು ಸುಖವನ್ನು ಪಡಿತಾನೆ ಮಲಗುವ ಮೂಲಕ. ಹಗಲಿನಲ್ಲೆಲ್ಲ ಸುಸ್ತಾಗಿರ್ತದೆ, ಅದಕ್ಕೆ ರಾತ್ರಿ ನಿದ್ರೆಗೆ ಮೊರೆ ಹೋಗ್ತಾನೆ. ಯಾಕೆ ನಿದ್ರೆ ಬೇಕು ಮನುಷ್ಯನಿಗೆ, ನಿದ್ರೆಯ ಅವಶ್ಯಕತೆ ಯಾಕಿದೆ ಅಂತೇಳಿದರೆ ತನ್ನ ಆಯಾಸವನ್ನೆಲ್ಲ ಕಳ್ಕೊಳ್ಳಿಕ್ಕೆ. ಅದಕ್ಕೋಸ್ಕರವೇ ಬೆಳಗಾತ ಎದ್ದು ಹೇಳ್ತಾನೆ, ರಾತ್ರಿ ಸುಖವಾಗಿ ನಿದ್ರೆ ಮಾಡಿದೆ, ಸುಖವಾಗಿ ನಿದ್ರೆ ಮಾಡಿದೆ ರಾತ್ರಿ. ಅಂದರೆ ಆ ಸುಖ ಅದು ಚಂದ್ರನಿಂದಾಗಿ. ಯಾಕಂದರೆ ಚಂದ್ರ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡುವವನು, ಮನಸ್ಸನ್ನು ನಿಯಂತ್ರಣ ಮಾಡುವವನು ಚಂದ್ರ. ಇದು ಎಷ್ಟು ಸ್ಪಷ್ಟ ಅಂದರೆ, ಅದಕ್ಕಾಗಿಯೇ ಹುಚ್ಚರಿಗೆ ಅಮಾವಾಸ್ಯ ಹುಣ್ಣಿಮೆ ಆ ಸಂದರ್ಭದಲ್ಲಿ ಏರುಪೇರಾಗುವುದು ಹೆಚ್ಚು. ಯಾಕಂದರೆ ಮನಸ್ಸಿಗೂ ಚಂದ್ರನಿಗೂ, ಸಮುದ್ರಕ್ಕೂ ಚಂದ್ರನಿಗೂ ನೇರ ಸಂಬಂಧ ಇದೆ. ಅದಕ್ಕೆ ಈ ಉಬ್ಬರ ಇಳಿತಗಳು ಅಮಾವಾಸ್ಯ ಹುಣ್ಣಿಮೆಯ ಸಮಯದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಯಾಕಂದರೆ ಅದು ಚಂದ್ರನನ್ನು ಅವಲಂಬಿಸಿಕೊಂಡಿದೆ. ಹಾಗೆ ನಮ್ಮ ಮನಸ್ಸು ಕೂಡ, ಅದರಲ್ಲಿ ರಾತ್ರಿಯ ವೇಳೆಯಲ್ಲಿ ಅವನು ಸುಖವಾಗಿ ನಿದ್ರೆ ಮಾಡ್ತಾನೆ ಮನಸ್ಸಿನಿಂದಾಗಿ. ಅದೇ ರೀತಿ ಇವಾಗ ಹೊಸದಾಗಿ ಮದುವೆಯಾದವರು ಸುಖವನ್ನು ಪಡೆದು ರಾತ್ರಿಯಲ್ಲಿ, ಯಾಕಂದರೆ ಚಂದ್ರ ಇರುವುದರಿಂದಾಗಿ.
ಸುಮ್ಸುಮ್ಮನೆ ಅಲ್ಲ, ಸುಮ್ಸುಮ್ಮನೆ ಅಲ್ಲ, ಮತ್ತೆ ಇದೆಲ್ಲ ಬರುವಂತಹದ್ದಲ್ಲ, ಮತ್ತೆ ಚಂದ್ರನಿಂದಾಗಿ ಬರುವಂತಹದ್ದು. ಅದಕ್ಕೋಸ್ಕರ ಯಾಕಂದ್ರೆ ಅವನ ಹೆಸರೇ ಚಂದ್ರ ಅಂತ, ಆಹ್ಲಾದವನ್ನು ಉಂಟು ಮಾಡುವವನು. ಆ ಶಬ್ದವನ್ನು ಹೇಳಿದ ವಿಶೇಷವಾಗಿ ಶಶಿಯಿಂದ ಯಾಕೆ ಹೇಳ್ತಾನೆ ಅಂದರೆ ತುಂಬ ಸುಖವನ್ನು ಕೊಡುವವನು. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ನಾವು ವಿಶೇಷವಾಗಿ ಆರಾಧನೆ ಮಾಡುವಂತಹ ಕೆಲವು ರೂಪಗಳು ಚಂದ್ರನಲ್ಲಿದೆ. ಉದಾಹರಣೆಗೆ ಧನ್ವಂತರಿ, ಸಕಲ ರೋಗಗಳನ್ನು ಪರಿಹಾರವನ್ನು ಮಾಡಿ ಆರೋಗ್ಯವಂತರನ್ನಾಗಿ ನಮ್ಮನ್ನು ಮಾಡುವ ಧನ್ವಂತರಿ ರೂಪ ಭಗವಂತ ಚಂದ್ರಮಂಡಲದಲ್ಲಿ ಕೂತಿದ್ದಾನಂತೆ. ಅದೇ ರೀತಿ ನಮಗೆ ಜ್ಞಾನವನ್ನು ಕರುಣಿಸುವಂತಹ ಹಯಗ್ರೀವ ರೂಪಿ ಭಗವಂತ ಚಂದ್ರಮಂಡಲದಲ್ಲಿ ಕೂತಿದ್ದಾನಂತೆ. ಮತ್ತು ಸೌಂದರ್ಯವನ್ನು ತಂದುಕೊಡುವ ವಾಮನ ಚಂದ್ರಮಂಡಲದಲ್ಲಿ ಕೂತಿದ್ದಾನಂತೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಜ್ಞಾನವನ್ನು ಕರುಣಿಸಿ ಅದೇ ಉಸಿರಾಟ, ಆ ಉಸಿರಾಟವನ್ನದಲ್ಲಿ ಪ್ರತಿಪಾದ್ಯನಾಗಿರುವ ನಮಗೆ ಉಸಿರಾಟವನ್ನು ಮಾಡಿಸ್ತಾ ಯಾವುದೇ ಉಸಿರಾಟದ ತೊಂದರೆ ಇಲ್ಲದಾಗಿ ನೋಡಿಕೊಳ್ಳುವಂತಹ ಹಂಸರೂಪಿ ಭಗವಂತ ಚಂದ್ರಮಂಡಲದಲ್ಲಿ ಕೂತಿದ್ದಾನಂತೆ. ಹೀಗೆ ಚಂದ್ರಮಂಡಲ ಅನ್ನುವಂಥದ್ದು ಅನೇಕ ದೇವರ ರೂಪಗಳಿಗೆ ಸ್ಥಾನ. ಅದಕ್ಕಾಗಿ ಯಾರು ಆ ಚಂದ್ರನಲ್ಲಿರುವ ಭಗವಂತನನ್ನು ವಿಶೇಷವಾಗಿ ಉಪಾಸನೆ ಮಾಡ್ತಾರೆ ಅವರು ವಿಶೇಷವಾಗಿ ಆ ಭಗವಂತನ ಸುಖ ರೂಪವನ್ನು ಪಡಿತಾರೆ ಅನ್ನುವ ಕಾರಣದಿಂದಾಗಿ ನಾನು ನಕ್ಷತ್ರಗಳ ಪೈಕಿ, ರಾತ್ರಿಯ ಕಾಯಗಳ ಪೈಕಿ ನಾನು ಈ ಚಂದ್ರನಾಗಿದ್ದೇನೆ, ಅಂದರೆ ಶಶಿಯಾಗಿದ್ದೇನೆ ಅಂಥೇಳಿ ಭಗವಂತ ತಿಳಿಸ್ಕೊಂಡು ಹೋಗ್ತಾನೆ. ಹಾಗೆಯೇ ಇನ್ನು ತನ್ನ ವಿಭೂತಿ ರೂಪಗಳನ್ನು ತಿಳಿಸ್ಕೊಂಡು ಹೋಗ್ತಾನೆ. ಅದೇನಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.